ಇವತ್ತಿನಿಂದ ಉಪನಿಷತ್ತಿನ ಮಂತ್ರ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಪಿಡಿಕೆ ಹಾಕ್ತಾ ಇದ್ದಾರೆ ಭಾಷ್ಯಕಾರರು. ತತ್ವ ತಾವತ್ ಅಶ್ವಮೇಧ ವಿಜ್ಞಾನಾಯ ಇಶಾವಾಶ್ವಸ್ಯ ಇತ್ಯಾದಿ. ಅಲ್ಲಿನ ವಾಹಿನಿ ಉಪನಿಷತ್ತಿನಲ್ಲಿ ಆ ಬ್ರಹ್ಮವಿದ್ಯೆ ಆರಂಭ ಆಗುತ್ತೆ ಅಂದ್ರಲ್ಲ, ಆ ಬ್ರಹ್ಮವಿದ್ಯೆಯನ್ನು ಹೇಳುವಂತಹ ಈ ಉಪನಿಷತ್ತಿನಲ್ಲಿ ಮೊಟ್ಟ ಮೊದಲು ಅಶ್ವಮೇಧದ ವಿಜ್ಞಾನಕ್ಕಾಗಿ, ಇಲ್ಲಿ ವಿಜ್ಞಾನನೇ ಉಪಾಸನೆ, ಅಶ್ವಮೇಧೋಪಾಸನೆಗೋಸ್ಕರವಾಗಿ ಉಷಾವಾಶ್ವಸ ಎಂಬುದಾಗಿ ಮಂತ್ರ ಆರಂಭವಾಗ್ತಾ ಇದೆ. ಉಷಾವಾಶ್ವಸ ಮಂತ್ರ ಎದಕ್ಕಾಗಿ ಆರಂಭ ಆಗ್ತಾ ಇದೆ? ಅಶ್ವಮೇಧೋಪಾಸನೆ ಹೇಗೆ ಮಾಡೋದು, ಅಶ್ವಮೇಧೋಪಾಸನೆ ಮಾಡೋದು ತೋರಿಸ್ಕೊಡ್ತೀನಿ. ಅದರ ಸ್ವರೂಪ ಅದನ್ನ ಪೂರ್ತಿ ನಿಮ್ಮ ಕಣ್ಣಿಗೆ ಇಟ್ಕೊಂಡು ಮಾಡಿ ಅದನ್ನ ಅಹಂಗ್ರಹೋಪಾಸನೆ ಇದು ತಾನು ಅಂತ ಅಂದ್ಕೊಂಡು. ಯಾಕಂದ್ರೆ ಅಶ್ವಮೇಧೋಪಾಸನೆಗೆ ದೇವತೆ ಪ್ರಜಾಪತಿ, ಅದು ಕಾಲಾತ್ಮ ಸಂವತ್ಸರ ಪ್ರಜಾಪತಿ, ಸಂವತ್ಸರಾತ್ಮದ ಕಾಲಪುರುಷ, ಇಡೀ ಜಗದಾತ್ಮದಾದಂತಹ ಹಿರಣ್ಯ ಗರ್ಭ ಪ್ರಜಾಪತಿ ವಿರಾಟ್ ಪುರುಷನೇ ಇದಕ್ಕೆ ಇವನು ವಿಷಯ ದೇವತೆ. ಅವನು ಆತ್ಮನಾಗಿದ್ದಾನೆ ಜಗದಾತ್ಮನಾಗಿ. ಜಗದಾತ್ಮನಾಗಿರತಕ್ಕಂತಹ ಆ ವಿರಾಟ್ ಪುರುಷನ ಅಹಂಗ್ರಹ ಉಪಾಸನೆ ಮಾಡೋ ಕ್ರಮ ಹೇಗೆ ಅನ್ನೋದನ್ನ ಉಷಾಭಾಷ್ಯ ಅಂತ ಆರಂಭ ಆಗುತ್ತೆ. ತತ್ರ ಅಶ್ವ ವಿಷಯಮೇವ ದರ್ಶನ ಮುಚ್ಚತೆ ಅಶ್ವಸ್ಯ ಪ್ರಾಧಾನ್ಯತೆ. ತತ್ರ ಅಂದ್ರೆ ಆ ಅಶ್ವಮೇಧೋಪಾಸನೆಯಲ್ಲೂ ಕೂಡ ಮೊಟ್ಟ ಮೊದಲು ಅಶ್ವ ಸಂಬದ್ಧವಾದ ಉಪಾಸನೆ ಹೇಳ್ತೀವಿ ಅಂತ ಇದ್ದಾರೆ. ಕುದುರೆ ಸಂಬದ್ಧವಾದ, ಯಾಕಂದ್ರೆ ಅಶ್ವಮೇಧದಲ್ಲಿ ಕುದುರೆಯನ್ನೇ ಪ್ರಧಾನ, ಕುದುರೆಯನ್ನೇ ಅಲ್ಲಿ ಆಲಂಬನೆ ಮಾಡೋದು, ಕುದುರೆಯನ್ನೇ ದಿಗ್ಗಿಕ್ಕೆ ಬಿಡೋದು. ತಾರ್ಪ್ಯದಿಂದ ಅಂದ್ರೆ ರೇಷ್ಮೆ ಮಾಡ್ತಾರೆ. ಅಶ್ವವೇ ಅಶ್ವಮೇಧ ಯಾಗಕ್ಕೆ ಪ್ರಧಾನವಾದದ್ದಾದ್ರಿಂದ ಅಶ್ವ ಸಂಬದ್ಧವಾದ ವಿಷಯ ಅಂದ್ರೆ ಸಂಬದ್ಧ ಅಂತ, ಅಶ್ವ ಸಂಬದ್ಧವಾದ ದರ್ಶನವನ್ನ ಅಂದ್ರೆ ಉಪಾಸನೆಯನ್ನ ತಾವು ಮೊಟ್ಟ ಮೊದಲನೆಯಾಗಿ ಹೇಳಲಾಗತ್ತೆ ಅಂದ್ರು. ಹೆಂಗ ಪ್ರಾಧಾನ್ಯತೆ, ಅಶ್ವ ಪ್ರಾಧಾನ್ಯತೆ ಹೆಂಗ ಹೇಳ್ತೀರಾ? ಪ್ರಾಧಾನ್ಯಂಚ ತನ್ನಾಮಾಂಕಿತತ್ವಾತ್ ಪ್ರಾಧಾನ್ಯಂಚ ತನ್ನಾಮಾಂಕಿತತ್ವಾತ್ ರಾಜಾಪತ್ಯತ್ವಾಚ್ಚ ರಾಜಾಪತ್ಯತ್ವಾಚ್ಚ. ಪ್ರಾಧಾನ್ಯತೆ ಹೇಗೆ ಅಂದ್ರೆ ಕ್ರತುವಿನ ಯಜ್ಞವು ತನ್ನಾಮ ಅಂಕಿತ, ತನ್ನಾಮ ಅಂದ್ರೆ ಆ ಹೆಸರು, ಯಾವ ಹೆಸರು? ಅಶ್ವಮೇಧ ಅಶ್ವ ಅಂತ ಪದ ಇದೆ, ಅಶ್ವ ಮೇಧ ಅಲ್ಲಿ ಅಶ್ವ ಅನ್ನುವಂತಹ ಹೆಸರಿನಿಂದ ಅಂಕಿತ, ಅಂಕಿತ ಅಂದ್ರೆ ಗುರುತಿಸಲ್ಪಟ್ಟಿದೆ. ಆ ಕುದುರೆಯನ್ನು ಹೇಳುವಂತಹ ಶಬ್ದವಾದ ಅಶ್ವ ಅನ್ನೋ ಆ ಪದದಿಂದ ಆ ಯಾಗವು ಗುರುತಿಸಲ್ಪಟ್ಟಿದೆ. ಆದ್ದರಿಂದ ಆ ಕಸು ಮತ್ತು ಆ ಕುದುರೆಯು ಪ್ರಜಾಪತ್ಯತ್ವ, ಪ್ರಜಾಪತ್ಯೋ ವಾ ಅಶ್ವ, ಪ್ರಜಾಪತಿ ದೇವತಾಕವಾದದ್ದು ಕುದುರೆ. ಆಗ್ನೇಯವ ಏಷ ಯಜ, ಆಡುವುದು ಅಗ್ನಿ ದೇವತಾಕವಾದದ್ದು. ಹಾಗೆ ಕುದುರೆ ಪ್ರಜಾಪತಿ ದೇವತಾದ್ದು. ಸೋಮ ಗೌಹು ಗೋರೂಪ, ಸೋಮದೇವತೆ ಗೋರೂಪದ ಸೋಮ ಪಾಯಸು ಅನ್ನ ಗೋರೂಪ ಇದೆ ಅಂತ ಹೇಳ್ತಾರೆ. ಒಂದು ಸಂಬಂಧ ಹೇಳ್ತಾರೆ ಕುದುರೆಯನ್ನು ಪ್ರಜಾಪತ್ಯೋ ಆಶ ಭಾಳ ಕಡೆ ಹೇಳ್ಕೊಂಡು ಹೋಗ್ತಾರೆ. ಸೋಮದೇವತೆ ಪ್ರಧಾನ ಪಯಸ್ ಹೌದೇತಾನೆ. ಹಾಗಾಗಿ ಪ್ರಜಾಪತ್ಯದ ಪ್ರಜಾಪತಿ ಸ್ವರೂಪವೂ ಆಗಿದೆ ಕುದುರೆ. ಆ ಹೆಸರು ಬೇರೆ ಇದೆ ಆ ಯಾಗಕ್ಕೆ. ಆದ್ದರಿಂದ ಅಶ್ವದ ಸಂಬದ್ಧವಾದ ಉಪಾಸನೆಯನ್ನೇ ಮುಂಚೆ ಹೇಳ್ತೀವಿ ಎಂದು ಇವಾಗ ಮಂತ್ರ ಓದಿ. ಶಿರ ಸೂರ್ಯಶ್ಚಕ್ಷುರ್ವಾದ ಪ್ರಾಣ ರಕ್ತಮಗ್ನಿರ್ವೈಶ್ವಾನರ ಸಂವತ್ಸರ ಆತ್ಮ ಅಶ್ವಸ್ಯ ಮೇಧ್ಯಸ್ಯ ಯೋ ಪೃಷ್ಠಮಂತರಿಕ್ಷ ಮುದರಂ ಪೃಥಿವೀ ಪಾರಸ್ಯಂ ದಿಶ ಪಾರ್ಶ್ವೇ ಅವಾಂತರ ದಿಶ ಪರಿಷವ ಕೃತಭೋಂಗಾನಿ ಮಾಸಾಶ್ಚಾರ್ಧಮಾಸಾಶ್ಚ ಪರ್ವಾಣಿ ಅಹೋರಾತ್ರಾಣಿ ಪ್ರತಿಷ್ಠಾ ನಕ್ಷತ್ರಾಣ್ಯಸ್ಥೀನಿ ನಭೋ ಮಾಪುಂಸಾನಿ
ओषधिश्चनस्पतयश्चलोमानीद्यन्पूर्वार्थःजम्भते तद्विद्योतते यद्विद्धूनुते तत्स्तनयति यन्मेहति तद्वर्षति भागेवास्यवाग् ನಿಧಾನ ಮಾಡಬೇಕು ಹಂಗು ಇದಲ್ಲ ಇದು ಪಾರಾಯಣ ಅಲ್ಲ ಇದು ಇದು ದಕ್ಷಿಣ ಇಲ್ಲ ಇದಕ್ಕೆ ಚಂಡಿ ಪಾರಾಯಣ ಅನ್ಕೋಬೇಡಿ ಉಷಾ ಉಷಾ ವೈ ಅಶ್ವಸ್ಯ ಮೇಜಸ್ಯ ಶಿರಃ ಸೂರ್ಯ ಚಕ್ಷುಃ ವಾತಃ ಪ್ರಾಣಃ ಯಾತ್ತಮನ್ ಅಗ್ನಿಃ ವೈಶ್ವಾನರಃ संवत्सर आत्मा अश्वस्य मेध्यस्य द्यौः पृष्ठम् अन्तरिक्षम् उदरम् पृथिवी वाजस्यम् दिशः पार्श्वे अवान्तरदिशः परिषवः ऋतवः अङ्गानि मासाः च अर्धमासाः च पर्वाणि अहोरात्राणि प्रतिष्ठाः प्रतिष्ठाः नक्षत्राणि उषाः आरम्भदलु ನಕ್ಷತ್ರಾಣಿ ಅಸ್ಥೀನಿ ಮಾಗುಂಸಾನಿ ಭೂವತ್ಯಂ ಸಿಗತಾಃ ಸಿಂಧವಃ ಸುಧಾಃ ಭೂವಜ್ಜಗುಂ ಸಿಗತಾಃ ಸಿಂಧವಃ ಸುಧಾಃ ಯಕೃತ್ ಯಕೃತ್ ಚ ಲೋಮಾನಃ ಚ ಪರ್ವತಾಃ ಓಷಧಯಃ ಚ ವನಸ್ಪತಯಃ ಚ ಲೋಮಾನಿ ಉದ್ಯನ್ ಪೂರ್ವಾರ್ಥಃ ವಿಮ್ಲೋಚನ ಜಘನಾರ್ಥಃ ಯದ್ ವಿಜೃಂಭತೆ ತತ್ ವಿದ್ಯೋತತೆ ಯದ್ ವಿಧೂನತೆ ತತ್ ಸ್ತನಯತಿ ಯದ್ ಮೇಹತಿ ತತ್ ವರ್ಷತಿ ಉಷಾಹ ಬಹುಜನ ಅದು ಅದು ಉಷಾಹ ನಿತ್ಯ ಬಹುಜನ ಇದು ನತೆ ಇದೆಯಾ ಸರಿ ನೋಡೋಣ ಭಾಷೆ ನೋಡೋಣ ಭಾಷೆ ಭಾಷೆಯಲ್ಲಿ ಹದಿನೈದು ಹದಿನೇಳು ಅಷ್ಟೇ ಅಲ್ಲಿದೆ ತಪ್ಪಿದೆ ಅಲ್ಲಿ ಮೂಲದಲ್ಲಿ ಉಷಾಹ ಅಂದ್ರೆ ಉಷಃಕಾಲ ಅಂತ ಅರ್ಥ. ವೈ ಅನ್ನೋದು ಪ್ರಸಿದ್ಧಾರ್ಥ, ಅಲ್ಲ ಉಷಃಕಾಲ ಅಂತ ಗೊತ್ತಿದೆಯಲ್ಲಪ್ಪ ಅದು. ಅಶ್ವ ಮೇಧ್ಯಸ್ಯ ಅಶ್ವಸ್ಯ ಶಿರಃ, ಪವಿತ್ರವಾಗಿರತಕ್ಕಂತಹ ಕುದುರೆಗೆ ತಲೆ. ತಾನೇ ತನ್ನೇ ಕಾಲಪುರುಷನಾದ ದೇವತೆ ಅನ್ಕೊಂಡು, ತಾನೇ ಪ್ರಜಾಪತಿ ದೇವತೆ ಅನ್ಕೊಂಡು, ಪ್ರಜಾಪತಿ ದೇವತಾಕನಾಗಿರೋ ತನಗೆ ಉಷಃಕಾಲವೇ ತಲೆ ಅಂತ ಮಾಡ್ಕೋಬೇಕು. ಇಲ್ಲಿ ಕುದುರೆಯೂ ಪ್ರಜಾಪತಿಯೂ ಒಂದೇ, ತಾನೂ ಪ್ರಜಾಪತಿಯೂ ಒಂದೇ. ಹಾಗಾಗಿ ತಾನೂ ಕುದುರೆಯೂ ಒಂದೇ ಆಯಿತು. ಕುದುರೆ ಪ್ರಜಾಪತಿಯು ಒಂದು ಪ್ರಜಾಪತಿಯನ್ನೇ ಕುದುರೆ ಇತ್ತು, ಕುದುರೆಯೇ ಪ್ರಜಾಪತಿ ಅಂತಾದಾಗ ಆ ಪ್ರಜಾಪತಿ ತಾನ ಅಂತಾದಾಗ ತಾನೇ ಪ್ರಜಾಪತಿಯವಾದ ಕುದುರೆ ಆಗಿದ್ದೀನಿ ಅಂತ. ಹಾಗೆ ನನ್ನ ತಲೆ ಯಾವುದು ಅಂತ ಕೇಳಿದ್ರೆ ಉಷಃಕಾಲ ಅಂತ ಭಾನೆ ಮಾಡ್ತಾ ಕುತ್ಕೋಬೇಕು. ಉಷಃಕಾಲ ಅಂದ್ರೇನೋ ಬ್ರಾಹ್ಮಿ ಮುಹೂರ್ತ, ಸೂರ್ಯೋದಯ ಮುಂಚಿದ ಅದು ಉಷಃಕಾಲ. ಪಂಚಪಂಚ 55 ಗಳಿಗೆ ಅಂದ್ರೆ ಸೂರ್ಯೋದಯಕ್ಕೆ 2 ಗಂಟೆ ಮುಂಚೆ ಉಷಃಕಾಲ. ನಿಮ್ಮ 6:30 4:00 ಉದಯ ಆಯ್ತಾ. ಉಷಃಕಾಲ ಅನ್ನೋದು
ಪವಿತ್ರವಾದ ಮೇಧ್ಯಾನ ಪವಿತ್ರ ಪವಿತ್ರವಾದ ಅಶ್ವಕ್ಕೇನು ಕುದುರೆಗೆ ತಲೆಯಾಗಿದೆ. ಹಾಗೆ ಕಣ್ಣು ಯಾರೋ, ನನ್ನ ಕಣ್ಣು ಯಾವುದು ಅಂದ್ರೆ ಇದಲ್ಲ ನನ್ನ ಕಣ್ಣು, ನನ್ನ ಕಣ್ಣು ಸೂರ್ಯನೇ ಕಣ್ಣಾಗಿದ್ದಾನೆ. ನಾನು ಯಾವ ಪ್ರಜಾಪತಿ ದೇವತೆಯಾದನೋ, ಪ್ರಜಾಪತಿ ದೇವತೆಯಾಗಿರೋ ನನ್ನ ಕಣ್ಣು ಸೂರ್ಯ ಆಗ್ತಾನೆ. ನನಗೆ ಈ ಶರೀರ ನಾನಾದ ಇದು ನನ್ನ ಕಣ್ಣಾಗತ್ತೆ. ನಾನು ಪ್ರಜಾಪತಿ ದೇವತೆ ಆಗಿಬಿಟ್ಟೆ, ಕಾಲಪುರುಷನಾಗ್ಬಿಟ್ಟೆ, ಕಾಲಾತ್ಮನಾದೆ ಅಂತ ಅಂದ್ರೆ ನನ್ನ ಕಣ್ಣು ಅಖಂಡ ಸೂರ್ಯಚಂದ್ರೆ ನನ್ನ ಕಣ್ಣು, ಸೂರ್ಯ ಉಪಲಕ್ಷಣ ಸೂರ್ಯ ಚಂದ್ರ ಹೇಳ್ಬೇಕು. ಆಮೇಲೆ ನನ್ನ ಪ್ರಾಣ ಅಖಂಡ ವಾಯುವೆ, ವಾತಃ ವಾಯು ಅಂತ ಎಗ್ಸ್ತಾ ಇದೆ, ಅದೇ ನನ್ನ ಪ್ರಾಣ. ಹಾಗೆ ನನ್ನ ಪ್ರಾಣ ಹೋಗೋದೇ ಇಲ್ಲ. ತೆರೆದ ಬಾಯಿ ಇದೆಯಲ್ಲ, ವ್ಯಾತ್ಯಾದ ತೆರೆದ ಅಂತ, ತೆರೆದ ಆ ಬಾಯಿ ಇದೆಯಲ್ಲ ಅದೇ ಅಗ್ನಿ. ವೈಶ್ವಾನರ ಅಗ್ನಿಯೇ ನನ್ನ ತೆರೆದ ಬಾಯಿ ಅಂತ. ವೈಶ್ವಾನರ ಅಗ್ನಿ ವ್ಯಾತ್ತಂ, ವ್ಯಾತ್ತಂ ಅಂದ್ರೆ ಉದ್ಘೃತ ಉದ್ಘೃತ ವಾಕ್ ಅಂತ ಅರ್ಥ. ತೆರೆದ ಬಾಯಿ, ತೆರೆದ ಬಾಯಿ ಅಂದ್ರೆ ವೈಶ್ವಾನರ ಅಗ್ನಿಯೇ ನನ್ನ ತೆರೆದ ಬಾಯಿ. ಅದಕ್ಕೆ ನಾನು ಹೋಮ ಮಾಡೋದು, ಊಟ ಮಾಡೋದು ಅಲ್ಲಿದ್ದಾನೆ. ಹಂಗೆ ವೈಶ್ವಾನರ ಅಗ್ನಿ ನನ್ನ ಬಾಯಿ ಆಗಿದೆ ಮಾನ್ಯ ಮಾಡ್ಬೇಕು. ಇದೆಲ್ಲ ನನ್ನ ಬಾಯಿ, ಸಮಷ್ಟು ವೈಶ್ವಾನರ ಅಗ್ನಿಯೇ ನನ್ನ ಬಾಯಿ ಆಗಿದೆ. ನನ್ನ ಸ್ವರೂಪ ಏನು? ಸಂವತ್ಸರವೇ ನನ್ನ ಸ್ವರೂಪ. ಸಂವತ್ಸರಾತ್ಮ ಒಟ್ಟು ಸೆಕೆಂಡು, ನಿಮಿಷ, ಗಂಟೆ, ದಿನ, ಹಗಲು, ರಾತ್ರಿ, ವಾರ, ಪಕ್ಷ, ಮಾಸ, ಅಯನ, ಋತು, ಅಯನ, ಸಂವತ್ಸರ ಅಷ್ಟು ಸೇರಿ ಒಂದು ಇದು ಕಾಲಪುರುಷನಾಗಿರ್ತಕ್ಕಂಥ ನನಗೆ ಸಂವತ್ಸರವೇ ಸಂವತ್ಸರ ಆತ್ಮವನ್ನೇ ಸ್ವರೂಪವು ಶರೀರವು ಸಂವತ್ಸರ ಸ್ವರೂಪವಾಗಿರಿ ಅಂತ. ಯಾವುದಕ್ಕೆ? ಪವಿತ್ರವಾದ ಅಶ್ವಕ್ಕೆ ಮೇಧ್ಯಸ್ಯ ಇನ್ನೊಂದು ಸಲ ಹೇಳ್ತವು, ಅಲ್ಲ ಸಲ ಅಶ್ವಸ್ಯ ಮೇಧ್ಯಸ್ಯ ಹೇಳ್ತವು, ಇನ್ನೊಂದು ಸಲ ಅಶ್ವಸ್ಯ ಮೇಧ್ಯಸ್ಯ ಹೇಳ್ತಾ ಇದೆ. ಪವಿತ್ರವಾದ ಈ ಪ್ರಜಾಪತಿ ದೇವತಾದ ಕುದುರೆಗೆ ಸಂವತ್ಸರವೇ ಆತ್ಮ, ಪ್ರಜಾಪತಿ ಸ್ವರೂಪ ಸಂವತ್ಸರ ಸ್ವರೂಪ, ಈ ಸಂವತ್ಸರ ಪ್ರಜಾಪತಿ ಹೇಳ್ತಾ ಇದೆ. ಹಾಗೆ ನನ್ನ ಬೆನ್ನು ಯಾವುದು? ಜೌಹು ಪೃಷ್ಠಂ, ದ್ವಿಲೋಕವೇ ನನ್ನ ಬೆನ್ನು, ನನ್ನ ಮೇಲ್ಭಾಗ ಅಂತ. ಅಂತರಿಕ್ಷವೇ ನನ್ನ ಉದರ, ನನ್ನ ಹೊಟ್ಟೆ. ಈ ಹೊಟ್ಟೆಯೊಳಗೆ ಹೇಗೆ ಎಲ್ಲ ಊಟ ಮಾಡಿದೆಲ್ಲ ಅದರಲ್ಲಿ ಇರುತ್ತೋ, ಈ ಜಗತ್ತಿನ ಎಲ್ಲ ವಸ್ತು ಹೊಟ್ಟೆಯೊಳಗಿದೆ. ಅಂತಸ್ಥಂ ಯಶ ವಿಶ್ವಂ ಸುರ ನರ ಖಗ ಗೋ ಭೋಗಿ ಗಂಧರ್ವ ದೈತ್ಯ, ಅಷ್ಟು ನನ್ನ ಹೊಟ್ಟೆಯೊಳಗಿದೆ. ಅದನ್ನೇ ಭೂಪಾದು ಹೇಳಿ ಇವನ್ನೇ ವರ್ಣನೆ ಅದು. ಅವನು ಪುರಾಣ ವಿಷ್ಣು ಅಂತ ಹೇಳ್ತಾರೆ ವೈದಿಕ ಭಾಷೆಯಲ್ಲಿ, ಅದನ್ನ ವಿರಾಟ್ ಪುರುಷ ಅಂತ ಹೇಳ್ತಾರೆ. ವಿರಾಟ್ ಪುರುಷ ವಿಷ್ಣು ವ್ಯತ್ಯಾಸ ಇಲ್ಲ, ಪುರಾಣ ಭಾಷೆಯಲ್ಲಿ ವಿಷ್ಣು ಅವರು. ಹಾಗಾಗಿ ಇಡೀ ಅಂತರಿಕ್ಷವೇ ನನ್ನ ಹೊಟ್ಟೆಯಾಗಿದೆ ಎಂದು ಭಾವನೆ ಮಾಡಬೇಕು. ಅಂದ್ರೆ ನಮ್ಮ ಈ ವ್ಯಷ್ಟಿನ ನಮ್ಮನ್ನು ಸಮಷ್ಟಿ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪರಿಚ್ಛಿನ್ನ ಭಾವ ಬಿಡಿಸ್ತಾ ಇದ್ದಾರೆ, ಅಧ್ಯಾತ್ಮ ಭಾವ ಬಿಡಿಸಿ ಪರಿಚ್ಛಿನ್ನ ಭಾವ ಬಿಡಿಸಿ. ಇದನ್ನೇ ನನಗೆ ರಾಗದ್ವೇಷ ಬರೋದು. ನಾವು ಅಧ್ಯಾತ್ಮ ಭಾವ ಪಡ್ಕೊಂಡ್ರೆ, ಪರಿಚ್ಛಿನ್ನ ಭಾವ ಪಡ್ಕೊಂಡ್ರೆ, ನಾನು ಇಷ್ಟೇ ಅಂತ ಆದ್ರೆ ನಂಗೆ ಎಲ್ಲವೂ ಬೇಕು ಅಂತ ಆಸೆ ಬರುತ್ತೆ. ನಂಗೆ ದುಡ್ಡು ಬೇಕು, ಕಾರ್ ಬೇಕು, ಎನ್ಕೊಳ್ಬೇಕು, ಹುಡುಗಿ ಬೇಕು, ಅದು ಬೇಕು, ಇದು ಬೇಕು, ಈ ಕೆಟ್ಟ ಆಸೆಗಳೆಲ್ಲ ಈ ಪರಿಚ್ಛಿನ್ನ ಅಭಿಮಾನದಿಂದ ಬರೋದು, ದೇಹಾತ್ಮ ಬುದ್ಧಿಯಿಂದ. ಇದನ್ನು ಬಿಡಿಸ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ಈ ದೇಹಾತ್ಮ ಭಾವ ಬಿಡಿಸ್ಬಿಟ್ರೆ, ಸರ್ವಾತ್ಮ ಭಾವ ತಂದು ಕೊಟ್ಬಿಟ್ರೆ, ನಿಮ್ಗೆ ಏನು ಆಸೆ ಗೀಸೆ ಬರೋಕೆ ಅವಕಾಶ ಇಲ್ಲ. ಹಾಗಾಗಿ ಆ ಅಂತರಿಕ್ಷವೇ ನಿನ್ನ ಹೊಟ್ಟೆಯಾಗಿದೆ, ಇಲ್ಲಿರೋದ್ರೆ ನಿನ್ನೊಳಗೆ ಇದೆ. ಹಾಗೆ ಪಾದಸ್ಯ ಅಂದ್ರೆ ಪಾದಸ್ಯ ಅಂತ, ಕಾಲಿಡೋ ಜಾಗ ಯಾವುದು? ಅಖಂಡ ಭೂಮಿ, ಭೂಮಿಯೇ ನನ್ನ ಪಾದ. ಭೂಪಾದ ಯಶನಾಭೀನಿ ಶುರವದು, ಅಖಂಡ ಭೂಮಿ ಇದೆಯಲ್ಲ, ಪಂಚಭೋಜನ ಒಂದಾಗಿರ್ತಕ್ಕಂಥ ಐದನೇ ಭೂತ ಅದು ನನ್ನ ಪಾದ. ನನ್ನ ಪಕ್ಕೆಗಳು ಎಲುಬುಗಳು ಯಾವುದು ಅಂದ್ರೆ ದಿಕ್ಕುಗಳೇ ನನ್ನ ಪಕ್ಕೆಗಳು. ಪಕ್ಕೆಯಲ್ಲಿ ಮೂಳೆಗಳು ಯಾವುದು ಅಂದ್ರೆ ಪರುಷವಾದ ಮೂಳೆಗಳು ಅಂದ್ರೆ ಅವಾಂತರ ದಿಕ್ಕುಗಳು. ಆನೈ ವಾಯಿ ಅಂದ್ರೆ ಆಗ್ನೇಯ, ನೈ ಅಂದ್ರೆ ನೈಋತ್ಯ, ವಾನ ವಾಯವ್ಯ, ಈ ಅಂದ್ರೆ ಈ ಧ್ಯಾನ. ಆನೈ ವಾಯಿ ಯಾವ್ದು? ಆಗ್ನೇಯ ನಮ್ಗೆ ಇದು ಪೂರ್ವ. ನಾಲ್ಕು ಹೇಳಿದ್ರೆ ಒಂದಾಗತ್ತೆ. ನೈಋತ್ಯ ಒಂದು ಗೊಜಿಲವ ವೈದಿಕರು, ಶುಂಠ ವೈದಿಕರು ಇರುವ. ಇದು ಯಜ್ಞ ಮಾಡಿಸ್ತಾರೆ, ಹೋಮ ಮಾಡಿಸ್ತಾರೆ, ಪೂಜೆ ಮಾಡಿಸ್ತಾರೆ, ದಿಗ್ಜ್ಞಾನವೇ ಇಲ್ಲ ಇವ್ರಿಗಿನ್ನು ಕಾಮ ತಿಂದು. ದಿಕ್ಕುಗಳಲ್ಲ ಆಯ್ತಾ, ಅವಾಂತ ದಿಕ್ಕುಗಳೇ ನನ್ನ ಪರಶುಗಳು ಅಂದ್ರೆ ಪಕ್ಕೆ ಎಲುಬುಗಳು. ನನ್ನ ಅಂಗಗಳು ಯಾವುದು? ಋತವಹ ಅಂಗಾನಿ, ಋತುಗಳು ಇದೆಯಲ್ಲ ಷಡ್ ಋತುಗಳು ಯಾವ್ಯಾವ್ದ? ವಸಂತ, ಗ್ರೀಷ್ಮ, ವರುಷ, ಶರತ್, ಹೇಮಂತ, ಶಿಶಿರ ಅಂತ ಜಪ ಇದೆಯಾ? ವಸಂತೇನ ಗ್ರೀಷ್ಮೇನ ವರುಷಾ ವಿಶಾರದೇನ ಹೇಮಂತೇನ ಶಿಶಿರೇನ ಷಟ್ ಎಲ್ಲ ಬರ್ತಾ ಶಿಶಿರ
वसन्ते नर्तुन देवः वसव सुवृतः तेजस हविरिन्द्रेवयोदुः ஜெயசந்தம் பரத்தோவே படுக்கும் ಋತುಗಳು ಇದೆಯಲ್ಲ ವಸಂತಾದಿ ಶಿಶಿರಾಂತ ಋತುಗಳು ಇದೆಯಲ್ಲ ಅದು ನನ್ನ ಅಂಗಗಳು ಅಂದ್ರೆ ಅವಯವಗಳು ಕೈ ಕಾಲು ಇತ್ಯಾದಿ ಅವಯವಗಳು ನನ್ನ ಅವಯವಗಳು ಋತುಗಳೇ ನನ್ನ ಅವಯವಗಳು ಮಾಸಾಷ್ಟ ಅರ್ಧ ಮಾಸಾಷ್ಟ ಪರ್ಮಾಣಿ ಗೆಣ್ಣುಗಳು ಇದೆಯಲ್ಲ ಇಲ್ಲ ಈ ಗೆಣ್ಣುಗಳು ಈ ಜಾಗ ಕಾಲು ಇಲ್ಲ ಗೆಣ್ಣುಗಳು ಯಾವುದು ಅಂತಂದ್ರೆ ಮಾಸಗಳು ಅರ್ಧ ಮಾಸಗಳು ಮಾಸ ಅಂದ್ರೆ ಚೈತ್ರಾದಿ ಫಾಲ್ಗುಣ ಅಂತ ಮಾಸಗಳು ಅರ್ಧ ಮಾಸ ಅಂದ್ರೆ ಪೂರ್ಣಿಮಾ ಅಮಾವಾಸ್ಯ ಆದಿಗಳು ಬರ್ತ ನನ್ಗೆ 12 ತಿಂಗಳು ಹೇಳ ಚೈತ್ರ ಮಾಸ ಹೇಳ ಚೈತ್ರ ಓ ಅಮ್ಮ ಇವ್ರಿಗೆ ಮಗ್ಗಿ ಬಾಯಿ ಪಾಠ ಹೇಳ್ಕೊಡ್ಬೇಕಮ್ಮ ಒಂದು ಎರಡು ಮಗ್ಗಿ ಪಾಠ ಹೇಳ್ಕೊಡ ಆಷಾಢ ಶ್ರಾವಣ ಭಾದ್ರಪದ ಅಶ್ವೇಜ ಕಾರ್ತಿಕ ಪುಷ್ಯ ಮಾಘ ಫಾಲ್ಗುನಿ ಏನಪ್ಪ ಮಾಸ ಚೈತ್ರಾದಿ ಫಾಲ್ಗುನ ಅಂತ ಮಾಸಗಳು ಅರ್ಧ ಮಾಸಗಳು ಅಂದ್ರೆ ಪ್ರತಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆ ಪೌರ್ಣಿಮೆಗೆ ಅರ್ಧ ಮಾಸನೋ ಅಮಾವಾಸ್ಯೆಗೆ ಅರ್ಧ ಮಾಸನೋ ಅರ್ಧ ಮಾಸ ಆಗೋದು ಏನೇನ್ ಪಕ್ಷ ಇದೆ ನಮ್ದು ಯಾವ ಪಕ್ಷ ನಮ್ದು ಅಮಾವಾಸ್ಯ ಮಾಸ ಅಮ್ಮ ಅಂದ್ರೆ ಏನು ಅಮ್ಮ ಅಂದ್ರೆ ಅರ್ಧ ಅರ್ಧ ಮಾಸ ಪೂರ್ಣಮಾಸ ಹೆಂಗೈತೆ ಪೂರ್ಣ ಮಾಸ ಪುಣ್ಯಮಾಸ ಪೂರ್ಣಿಮಾ ಪೂರ್ಣ ಮಾಸ ಮಾಸ ಪೂರ್ಣಿಮಾ ಅಂತಾರೆ ಅರ್ಧ ಮಾಸ ಅಂತಾರೆ ಅಮ್ಮ ಅಂದ್ರೆ ಅರ್ಧ ಅಂತಾರೆ ಪೂರ್ತಿ ಮಾಸ ಅಂತಾರೆ ಏನ್ ಐದಿಗಳು ಇವರು ದೊಡ್ಡ ಐದಿಗಳು ಅಂದ್ರೆ ಪೂರ್ಣಿಮಾ ಅನ್ನೋದು ಪದೇ ಹೇಳ್ತಾ ಇದೆ ಇಲ್ಲಿ ಮಾಸ ಪೂರ್ಣವಾಯಿತು ಅಂತ ಪೂರ್ಣೋ ಮಾಹ ಪೂರ್ಣಿಮಾ ಅಂತ ಮಾಹ ಮಾಸೋ ಮಾಸ ಇವರು ಅರ್ಧ ಮಾಸ ಮಾಡ್ಕೊಡ್ರು ಅಮಾನ ಶಬ್ದ ಹೇಳ್ತಾ ಅರ್ಧ ಅಂತ ಪೂರ್ತಿ ಆಯ್ತು ಅಂತಾರೆ ಏನೋ ಗೊಡ್ ವೈದ್ಯರು ಇಟ್ಕೊಂಡಿದ್ದಾರೆ ಇಟ್ಕೊಳ್ಳಿ ಆಯ್ತಾ ಮಾಸ ಅಷ್ಟೇ ಅರ್ಧ ಮಾಸಗಳೇ ಪರ್ವಗಳು ಅಂದ್ರೆ ಗೆಣ್ಣುಗಳು ಗೆಣ್ಣುಗಳು ಅಂದ್ರೆ ಜಾಯಿಂಟ್ ಜಾಗಗಳು ಅಂತ ನಂದು ಅಹೋರಾತ್ರಿಗಳು ನನ್ನ ನೆಲೆ ಅಹೋರಾತ್ರಾಣಿ ಅನೇಕ ಸಂವತ್ಸರ ಅನೇಕ ಇದ್ದಾರೆ 360 ಅಹೋರಾತ್ರಿಗಳು ಹಗಲು ರಾತ್ರಿಗಳು ಅದು ಪ್ರತಿಷ್ಠೆ ಅಂದ್ರೆ ಪ್ರತಿಷ್ಠೆ ನೆಲೆ ನೆಲೆಯು ಅಂತ ಅರ್ಥ ಆಧಾರ ಅಂತ ಮೂಳೆಗಳು ನಕ್ಷತ್ರಗಳು ಇದೆಯಲ್ಲ ಅದೇ ನನ್ನ ಮೂಳೆಗಳು ನಕ್ಷತ್ರಗಳು ಮೂಳೆಗಳು ಯಾಕೆ ವರ್ಣ ಸಾಮಾನ್ಯ ಮೂಳೆಗಳು ಬೆಳ್ಳಿಗಿರುತ್ತೆ ನಕ್ಷತ್ರವು ಬೆಳ್ಳಿ ಇದೆ ಆದ್ರಿಂದ ನಕ್ಷತ್ರಗಳೇ ನನ್ನ ಮೂಳೆಗಳು ಮಾಡ್ಕೊಳ್ಳಿ ಆಮೇಲೆ ನಭ ಅಂದ್ರೆ ಆಕಾಶ ಅಂತ ಆಕಾಶಗಳು ಮೋಡಗಳು ಅಂತ ಅರ್ಥ ಅದು ಮಾಂಸ ಅಂತ ಅದು ಗುಡ್ಗುಡ್ಡೆ ದಪ್ಪ ದಪ್ಪ ಆಗಿರುತ್ತೆ ಅಲ್ಲ ಮಾಂಸವು ಮುದ್ದೆ ಆಗಿದೆಯಲ್ಲ ಮೋಡು ಮುದ್ದೆ ಆಗಿದೆಯಲ್ಲ ಆದ್ರಿಂದ ಮೋಡಗಳನ್ನೇ ನನ್ನ ಮಾಂಸ ಎಂದು ಭಾವನೆ ಮಾಡಬೇಕು ನನ್ನ ಹೂವಧ್ಯ ಅಂದ್ರೆ ಅರ್ಧ ಬೆಂದಂತಹ ಆಹಾರ ಹೂವಧ್ಯ ಹೂವಧ್ಯ ಅಂದೇನೋ ನೀವು ಊಟ ಮಾಡಿ ಅಂದ್ರೆ 1 ಗಂಟೆ 2 ಗಂಟೆ ಆಗಿದ್ರು ಜೀವನ ಆಗಿದೆ ಅರ್ಧ ಬೆಂದಿರುತ್ತಲ್ಲ ಹಾಗೆ ಅದು ಮರಳುಗಳು ಸಿಕ್ಕತ್ತಾ ಅಂದ್ರೆ ಮರಳು ಎಲ್ಲಾ ಮರಳುಗಳು ನನ್ನ ಅರ್ಧ ಬೆಂದಂತಹ ಆಹಾರಗಳು ಭಾವನೆ ಮಾಡಬೇಕು ಎಷ್ಟಾಲು ಆ ಶಹರ ಭೂಮಿಯಲ್ಲಿ ಎಲ್ಲಾದ್ರು ನದಿ ದಡದಲ್ಲಿರಲಿ ಎಲ್ಲಾದ್ರೂ ಇರಲಿ ಪ್ರಪಂಚದ ಎಲ್ಲಾ ಮರಳುಗಳು ನನ್ನ ಅರ್ಧ ಬೆಂದ ಆಹಾರಗಳು ಅಂತ ಭಾವನೆ ಮಾಡಬೇಕು ಸಿಂಧವ ಗುದಾಹ ಸಿಂಧವ ಅಂದ್ರೆ ನದಿಗಳು ಗುದ ಅಂದ್ರೆ ಇದು ನದಿ ನಾಡು ಗುದ ಅಂದ್ರೆ ಮಲದ್ವಾರ ಅಲ್ಲಿ ನಾಡಿಗಳು ಅಂತ ಅರ್ಥ ರಕ್ತ ಸಂಚಾರ ಮಾಡುವ ನಾಡಿಗಳನ್ನು ಗುದ ಅಂತ ಇದ್ದಾರೆ ಎಲ್ಲಾ ನದಿಗಳೇ ನನ್ನ ನಾಡಿಗಳು ಅಂತ ಭಾವನೆ ಮಾಡಬೇಕು ಹಾಗೆ ನಾಡಿಗಳಲ್ಲಿ ರಕ್ತ ಸಂಚಾರ ಮಾಡುತ್ತೋ ನನ್ನ ನದಿಗಳು ನನ್ನ ನಾಡಿಯಾಗಿದೆ ಯಕೃತ್ಯ ಕ್ಲೋಮ ಅಂತ ಯಕೃತ್ ಕ್ಲೋಮ ಅಂತ ಹೇಳಿ ಈ ಪಕ್ಕೆಗಳು ಎರಡು ಪಕ್ಕ ಇರತಕ್ಕಂತಹ ಮಾಂಸಕ್ಕೆ ಖಂಡ ಅದು 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 ಪರ್ವತಗಳು ಪರ್ವತ ಅದು ಎತ್ತರವಾಗಿದೆಯಲ್ಲ ಪರ್ವತ ಅಂತ ಭಾವನೆ ಮಾಡ್ಬೇಕಿದೆ ಯಕೃತ್ ಕ್ಲೋಮ ಅಂತ ಈಗ ಸುಮ್ಮನೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾ ಹೋದ್ರೆ ಲಿವರ್ ಇನ್ನೇನು ಏನ್ ಹೇಳ್ತಾರೆ ವಕೃತಿ ಕುಮಾರಿ ಪರ್ವತ ಔಷಧಿ ಎಷ್ಟು ವನಸ್ಪತಿ ಎಷ್ಟು ಲೋಮ ನನ್ನ ಮೈ ಮೇಲೆ ಕೂದಲು ಯಾವುದು ಅಂತ ಕೇಳಿದ್ರೆ ಅಖಂಡ ಗಿಡವರ ಬಳ್ಳಿಗಳೇ
ಎಲ್ಲ ಗಿಡಗಳು, ತುಂಬೆ ಗಿಡ ಇರ್ಬೋದು, ಭತ್ತ ಗಿಡ ಇರ್ಬೋದು, ರಾಗಿ, ಜೋಳ, ಕಟ್ಲೆ, ಹೆಸರು, ಇದು ಇರ್ಬೋದು, ತರಕಾರಿ, ಅದು ಹಲಸಿನ ಮರ, ಮಾವಿನ ಮರ, ಅರಳಿ ಮರ, ಅಶ್ವತ್ಥ ಮರ, ಔಷಧಿ ಎಷ್ಟೇ ವನಸ್ಪತಿ ಹೆಚ್ಚಿರುವ ಮಾನವ. ಇನ್ನು ಔಷಧಿ ವನಸ್ಪತಿಗಳೇ ನನ್ನ ಮೈ ಕೂದಲುಗಳು ಅಂತ ತಿಳ್ಕೋಬೇಕು. ಉದಯವಾಗುತ್ತಲ್ಲ ಜನದ ಉದ್ಯನ್ ಉದಯವಾಗುತ್ತಾ ನದಿ ನತ್ತಿ ಬಿಡ್ತಾರಲ್ಲ, ನಡು ನತ್ತಿ ಬರೋವರೆಗೂ ನನ್ನ ಶರೀರದ ಪೂರ್ವಾರ್ಧ ಭಾಗ ಮಾಡಬೇಕಂತೆ. ಸೂರ್ಯೋದಯದಿಂದ ನಡು ನತ್ತಿವರೆಗೂ ಬರುತ್ತಲ್ಲ ಸೂರ್ಯ, ಅಷ್ಟು ಪ್ರದೇಶವು ನನ್ನ ಶರೀರದ ಪೂರ್ವ ಭಾಗ ಅಂತ. ನಿಮ್ಮೋಚನ್ ಜಘನಾರ್ಧ, ಇನ್ನು ಮಧ್ಯದಿಂದ ಅಸ್ತಮಾನವರೆಗೂ ಬರ್ತಾರಲ್ಲ ಅದು ನನ್ನ ದೇಹದ ಉತ್ತರ ಭಾಗ ಅಂತ. ನಾಭಿಯಿಂದ ಮೇಲಕ್ಕೆ ಪೂರ್ವ ಭಾಗ, ನಾಭಿಯಿಂದ ಕೆಳಕ್ಕೆ ಅಧೋ ಭಾಗ, ಉತ್ತರ ಭಾಗ. ಇದು ಪವಿತ್ರ. ಊರ್ಧ್ವಂ ವಿಭುಷ ಸನಾಭಿ ಮೇಧ್ಯಂ ಅವಾಸೀನ ಮೇಧ್ಯಂ ಯನ್ಮಧ್ಯತ ಸನ್ನಹ್ಯತಿ ಮೇಧ್ಯಂ ಜೀವಾಸ್ಯ ಮೇಧ್ಯಂ ಚ ಯಾವತ್ತೇ ಪ್ರಸ್ಥಾನ ಅಂತ. ದ್ವಿಜೃಂಭತೆ ಇನ್ನು ಆಕಳಕ್ಕೆ ಬಿಡುತ್ತಲ್ಲ, ಮೈ ಮುಳಿದಲ್ಲ, ಅದು ಕೂತಾಗ ಮಲ್ಕಡಾಗ ಎದ್ದೆ ಪ್ರಾಡ ಮೀನು ಅಲಾಡ್ಸತ್ತಲ್ಲ. ಆಮೇಲೆ ವಿಧೂರುತೆ ಮೈ ಕೊಡ್ಕೊಳತ್ತಲ್ಲ, ಆಕಳಕ್ಕೆ ಬಿಡೋದು ಕೊಯ್ಕೊಳ್ಳೋದು, ಅದು ಅದು ಗುಡುಗು ಅಂತ ಭಾವನೆ ಮಾಡ್ಬೇಕತ್ತೆ. ಸ್ತನ ಇದೆ ಏನ್ ಮೇಹಜಿ ಏನು ಉಚ್ಚ ಹೋಗೈತೆ ಆಳು ಇದು ಕುದುರೆ. ನಾನು ಇಡೀ ವೃಷ್ಟಿಯೇ ನನ್ನ ಉಚ್ಚ ಭಾನಿ ಮಾಡ್ಬೇಕಂತೆ. ಪ್ರಜಾಪತಿಯ ಉಮ್ಮೂತ್ರ ಯಾವುದೋ ಮಳೆ, ಅದಕ್ಕೆ ಮಳೆ ನೀರನ್ನು ಆಚಮನ ಮಾಡಬಾರ್ದು ನಿಷೇಧ ಮಾಡಿದ್ದಾರೆ. ಡೈರೆಕ್ಟ್ ಆದ ಮಳೆ ನೀರನ್ನು ಆಚಮನ ಮಾಡಬೇಡಿ. ವಿಜ್ಞಾನ ಹೇಳೋದು ಅದರಲ್ಲಿ ಜಾಸ್ತಿ ಇದಿರುತ್ತೆ ಅಂತ. ಅದ ಧೂಳೆಲ್ಲ ಈ ಭೂಮಿಗೆ ಬಿದ್ದಾಗ ಅದರ ಆಸಿಡ್ ಅಂಶ ಎಲ್ಲ ಇದಾಗುತ್ತೆ, ತುಂಬಾ ಆಸಿಡ್ ಇರುತ್ತೆ ಆ ನೀರಲ್ಲಿ. ಶ್ರುತಿಯು ದಿವ್ಯ ಆಪೋಷಾಂತ ಇಮಂ ಲೋಕಮಾಗಚ್ಛೇಯು, ದ್ವಿಲೋಕದಿಂದ ಭೂಮಿ ಬರುವಾಗ ಕ್ರೂರವಾಗಿ ಬರುತ್ತವೆ, ಅದರಲ್ಲಿ ಆಸಿಡ್ ಇರುತ್ತೆ, ಅದನ್ನು ನೀವು ನೇರ ತಿನ್ಕೊಡಿ. ಆಪೋ ದೇವಿ ಬೃಹತಿ ಋಷಿಶಂಭು ಐತ್ಯಾಹ ಅಸ್ಮಾ ಏವೈನ ಲೋಕಾಯ ಶಮಯತಿ ತಸ್ಮಾತ್. ಹಾಗೆ ವಾಸ್ತವಾಗಿ ಇವರು ಏನು ಕೂಗ ಕೆನೆಯತ್ತೆ ಆ ಕೆನೆಯೋದು ವಾಕು ಅಂತ. ಇನ್ನೊಂದು ಕಡೆಯಲ್ಲಿ ವೇದಗಳೇ ವಾಕು ಅಂತ ಹೇಳಿದೆ. ನನ್ನ ವಾಕು ಯಾವುದು ಅಂದ್ರೆ ಆ ಪ್ರಜಾಪತಿ ಸ್ವರೂಪನಾದಂತಹ ನನಗೆ ಸಮಸ್ತ ವೇದಗಳೇ ನನ್ನ ವಾಕು ಅಂತ. ಅದು ಚೆನ್ನಾಗಿದೆ. ಇದು ಕೆನೆಯದ ವಾಕು ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ, ಏನ ಹೇಳಿದೆ ಮಹುನ್ ಕೋಬೇಕಷ್ಟೇ. ಹಾ, ಉಷಾಹ ಇದೆ. ಎಲ್ಲಾ ಮಾತಾಡ್ತಾರೋ ಮಾತುಗಳೇ ನನ್ನ ಮಾತೆ, ಎಲ್ಲಾ ಕಡೆ ಎಲ್ಲಾ ವಾಕುಗಳು ಅವನ ವಾಕ್ಯ. ಆಗ್ಬಿಡ್ತು ಇದರ ವಾಕ್ಯ ಮಾಡಿದ್ದಾರೆ ಸ್ವಾಮಿಗಳು, ಇದರ ಅಂದ್ರೆ ಕುದುರೆಯ ವಾಕ್ಯ ಮಾಡಿದ್ದಾರೆ. ವಿಶ್ವಾಸ್ಯವಾಗಿ ಬರುವೆ ವಿಶ್ವಾಸ್ಯವಾಗಿ ಮಾಡಿದ್ದಾರೆ. ಭಾಷೆಗಾರ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಮುಗೀತು ಅಲ್ಲಿ. ನೋ ಅಬ್ಜೆಕ್ಷನ್. ಅಶ್ವಸ್ಯ ಶಬ್ದ ಶಬ್ದಾಯ ಅನ್ವಯ ಅಂತ ಒಂದಿದೆ ಹಂಸದಲ್ಲಿ. ಹಾ, ಉಷಾಹ ಇತಿ ಬ್ರಾಹ್ಮೋ ಮುಹೂರ್ತ ಉಷಾಹ. ಓ, ಇದು ಬಿಟ್ಟೆ ಅಲ್ವಾ ಉಷಾವ ಅಶ್ವಸ ಮೇಧಸ್ಯರ. ಇದು ಆಯ್ತಾ ಮಂತ್ ಆಯ್ತಲ್ಲ, ಇದ್ಯಾಕೋ ಇದನ್ನ ಕಪ್ಪಕ್ಷ ಮಾಡೇ ಇಲ್ಲಪ್ಪ ಭಾಷೆದಾಗಿ. ಇದೇ ಮಾಡ ಕಪ್ಪ ಇದನ್ನ ಬೋಲ್ ಮಾಡ್ಬೇಕಾಯ್ತು ಮಂತ್ರನ. ಬ್ರಾಹ್ಮೋ ಮುಹೂರ್ತ ಉಷಾಹ, ಭಾಷೆ ನೋಡಿ. ಇವಾಗ ಬ್ರಾಹ್ಮಿ ಮುಹೂರ್ತ ಅಂತ ಒಂದು ಹೇಳ್ತಾರಲ್ಲ, ಜ್ಯೋತಿಷ್ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಮುಹೂರ್ತ ಅದು. ಸೂರ್ಯೋದಯಕ್ಕಿಂತ ಒಂದೂವರೆ ಎರಡು ಗಂಟೆ ಹಿಂದಿನ ಭಾಗಕ್ಕೆ ಉಷಃಕಾಲ ಅಂತ, ಉಷಃಪಾನ ಅಂತ ಮಾಡ್ಬೇಕು ಅಂತ. ರಾತ್ರಿ ಹೊತ್ತಲ್ಲಿ ತಾಮ್ರ ಚಂಬದಲ್ಲಿ ಒಳ್ಳೆ ಶುದ್ಧವಾದ ನೀರು ತುಂಬಿಟ್ಟು ಬೆಳಗ್ಗೆ ಅದನ್ನು ಕುಡಿದ್ರೆ ಕಾಲಪ್ರವೃತ್ತಿ ಚೆನ್ನಾಗುತ್ತೆ, ದೇಹದ ಹೊಟ್ಟೆ ಶುದ್ಧಿ ಆಗುತ್ತೆ, ಆರೋಗ್ಯ ಚೆನ್ನಾಗಿ ಅಂತೆಲ್ಲ ಆರೋಗ್ಯ ಶಾಸ್ತ್ರ ಹೇಳ್ತಾರೆ. ಅದು ಉಷಃಕಾಲದಲ್ಲಿ ಪಾನ ಮಾಡ್ಬೇಕಂತೆ. ಉಷಃಪಾನ ಅಂತ ಅದಕ್ಕೆ ಹೆಸರು ಕೊಡಿದ್ದಾರೆ, ಉಷಃಪಾನ. ಉಷಃಕಾಲದಲ್ಲಿ ಪಾನ ಮಾಡೋದು, ಪಾನ ಅಂದ್ರೆ ನೀರಷ್ಟೇ, ಹೆಂಡ ಅಲ್ಲ. ಹೈ ಶಬ್ದ ಸ್ಪಾನಾರ್ಥ, ಬೈಯನ ಶಬ್ದ ಯಾರಿಗೆ ಬಂತು ಮಂತ್ರದಲ್ಲಿ? ಉಷಾವಾ ಅಂತ ಯಾಕೆ ಹೇಳ್ಬೇಕು ಅಂದ್ರೆ ಅಲ್ಲನೆಯ ಉಷಕಾಲ ಅಂತ ಇದೀನಯ್ಯ ಅಂತ ನಿನಗೆ ನೆನಪೇ ತಂದ್ಕೊಡೋಕ್ಕೋಸ್ಕರವಾಗಿ ವೈ ಶಬ್ದ ಬಂದ್ರಿ. ಸ್ಮಾರಣ ಅಂದ್ರೆ ಇದು ನಿಜಂತ ಅಂತ, ಇದು ಲಿಟ್ಟು ಸ್ಮರಣಂ ಅಣ್ಯಂತ ಅದು ಸ್ಮಾರಣ ನಿಜಂತ ಅಂತ ಲಿಟ್ಟು ನೆನಪಿಗೆ ತಂದು ಕೊಡುವುದಕ್ಕೆ, ನಿಮಗೆ ನೆನಪಿಗೆ ತಂದು ಕೊಡುವುದಕ್ಕೋಸ್ಕರವಾಗಿ ವೈ ಶಬ್ದವನ್ನು ಬಳಸಿದೆ. ಪ್ರಸಿದ್ಧ ಕಾಲ, ಪ್ರಸಿದ್ಧವಾದ ಕಾಲವನ್ನ ನೆನಪು ತಂದ್ಕೊಳ್ತಾ ಇದೆ. ಶಿರ ಲಾಧಾನ್ಯ ಔಷಃ ಕಾಲವೇ ತಲೆ.
ಶಿರ ವಾಕ್ಯ ಇದೆ, ಪಾರಿತ್ ವಾಕ್ಯ ಇದೆ, ಪ್ರಾಧಾನ್ಯ ಅದು ಪ್ರಾಧಾನ್ಯ ಮುಖ್ಯ ಅಂತ. ಇಲ್ಲ ದಿನದಲ್ಲಿ ಉಷಃಕಾಲ ಮುಖ್ಯ ಕಾಲ, ಅದಕ್ಕೆ ಯೋಗಶಾಸ್ತ್ರದಲ್ಲೂ ಉಷಃಕಾಲದಲ್ಲಿ ಧ್ಯಾನ ಮಾಡಿ ಆಗ ಯೋಗ ಮೆಡಿಟೇಷನ್ ಮಾಡಿ, ನಮ್ಮ ವೈದಿಕ ಶಾಸ್ತ್ರದಲ್ಲೂ ಬ್ರಾಹ್ಮಿ ಮುಹೂರ್ತದಿಂದ ಸ್ನಾನ ಆಗಿ ಮಾಡ್ಕೊಂಡು ಅಲ್ಲ ಗಾಯತ್ರಿ ಜಪ ಮಾಡಿ ಉಪಾಸನೆ ಮಾಡಿ ಬೇಗ ಒಲಿಯತ್ತೆ ದೇವತೆ ಅಂತ ನಮ್ಮ ಅನುಪಮ ಅಂತ. ಗುರುಗಳೇ ಉಷಾ ಕಾಲ ಅಂತ ಅಂತ ಇದ್ದೀರಲ್ವಾ, ಅದು ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ತನಕ ಅಂತ. ಹೌದು, ಸೂರ್ಯೋದಯಕ್ಕೆ ಹಿಂದಿನ ಕಾಲ, ಸೂರ್ಯೋದಯ ಹಿಂದಿನ ಕಾಲ ಬೆಳಗ್ಗೆ 4-3 ಶುರು ಆಗುತ್ತೆ. ಅದು ಎರಡು ಮಾಡ್ತಾರೆ, ಬ್ರಾಹ್ಮಿ ಮುಹೂರ್ತ ಬೇರೆ ಉಷಃಕಾಲ ಬೇರೆ ಮಾಡ್ತಾರೆ. 3-4.5 ಬ್ರಾಹ್ಮಿ ಮುಹೂರ್ತ ಅಂತೂ ಅಲ್ಲಿಂದ ಮುಂದೆ ಉಷಃಕಾಲ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮೆಡಿಟೇಷನ್ ಎಲ್ಲ ಮಾಡ್ಬೇಕು. ಬಹಳ ವಿಶೇಷ ಉತ್ಥಾಯ ಪಶ್ಚಿಮಿ ಯಾಮಿ ಅಂತ ಹೇಳೋದು ಗೌತಮರು. ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠೇ ಸೂತ್ರ ಶಿರಶ್ಚ ಪ್ರಧಾನ ಶರೀರಾವಯವಾನ. ಶರೀರಾವಯವದ ಯಾವ ಅಂಗ ಪ್ರಧಾನ? ಉತ್ತಮ ಅಂಗಂ ಶಿರಶೀರುಷಂ ಅಂತ ಅಮರಕೋಶ. ಇದಕ್ಕೆ ಉತ್ತಮ ಅಂಗ ಅಂತ ಹೆಸರು. ಅಂಗಗಳಲ್ಲಿ ಅಂಗೇಶ ಉತ್ತಮಂ ಉತ್ತಮಾಂಗಂ, ಅಂಗಗಳಲ್ಲಿ ಉತ್ತಮವಾಗಿರ್ತಕ್ಕದ್ದು ಅಂತ ತಲೆ. ಯಾಕಂದ್ರೆ ಬ್ರೈನ್ ಇರೋದು ಇಲ್ಲೇ, ಜ್ಞಾನೇಂದ್ರಿಯ ಇರೋದು ಇಲ್ಲೇ, ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಇರೋದಿಲ್ಲೇ. ಜ್ಞಾನೇಂದ್ರಿಯ ಇರೋದು, ಬ್ರೈನ್ ಇರೋದು, ಮನುಷ್ಯನ ಎಲ್ಲಾ ವ್ಯವಹಾರ ಇಲ್ಲ. ಅದನ್ನ ತಲೆಗೆ ಬಹಳ ಪ್ರಾಧಾನ್ಯ ಇದೆ. ಇದು ಗೇಣ ಎಷ್ಟ? ಇದು 5 ಅರಡಿಯೂ ಅಷ್ಟೇ. ಏನು ಈ ಕೆಳಗಿನ 5 ಅರಡಿ ಇದ್ರು ಏನು ಸುಮ್ಮನೆ ಕಸ ತುಂಬಕ್ಕೆ. ಇದು ಇದು ಎಲ್ಲ ಪ್ರೊಜೆಕ್ಟರ್, ಎಲ್ಲದಕ್ಕೂ ಪ್ರೊಜೆಕ್ಟರ್. ಸರಿ, ಅಷ್ಟೇ ಗ್ರಹ ಮಾಡೋದು. ತಲೆಯೇ ಪ್ರಧಾನವಾಗಿದೆ ಶರೀರಾವಯಗಳಲ್ಲಿ. ಅಶ್ವಸ್ಯ ಮೇಧಸ್ಯ ಮೇಧಾರಹಸ್ಯ ಯಜ್ಞಸ್ಯ. ಅಶ್ವಸ್ಯ ಮೇಧಸ್ಯ ಅಂತ ಅರ್ಥ ಏನು ಅಂದ್ರೆ, ಮೇಧ ಅಂದ್ರೆ ಪವಿತ್ರ ಅಂತ. ಪವಿತ್ರತೆಗೆ ಅರ್ಹವಾಗಿರ್ತಕ್ಕಂತಹ ಅಶ್ವ ಅದು. ಅಶ್ವಮೇಧಕ್ಕೆ ಕುದುರೆಯನ್ನ ಗೊತ್ತು ಮಾಡಿಕೊಳ್ಳೇನೆ, ಅದಕ್ಕೆ 4 ದಿಕ್ಕುಗಳನ್ನು ಪ್ರೋಕ್ಷ ಮಾಡ್ತಾರೆ. ಪೂರ್ವ ದಿಕ್ಕಿಂದ ಅಧ್ವರ್ಯು, ದಕ್ಷಿಣ ದಿಕ್ಕಿಂದ ಬ್ರಹ್ಮ, ಪಶ್ಚಿಮ ದಿಕ್ಕಿಂದ ಹೋತರು, ಉತ್ತರ ದಿಕ್ಕಿಂದ ಉದ್ವಾತರು. ಹೋಮ ಮಾಡ 100 ಜನ ಯೋಧ ಜೊತೆ ಇಟ್ಕೊಂಡು ಹೋಮ ಮಾಡ್ತಾರೆ. ಒಂದೊಂದಕ್ಕೆ ಐಗು ರಾಜ ಪ್ರತಿಧೃಶ್ಯೋ ಸ್ಥಿತಿ ಐಗು ಬಲ ಈ ಬ್ರಹ್ಮ ಅದು, ಆಮೇಲೆ ಉದ್ಘಾತ ಅದು. 4 ದಿಕ್ಕು ಕಡೆಯಿಂದ ಕೂಡ ಈ ರಾಜನು ಯಾರಿಗೂ ಎದುರಿಸಿ ಇರುವಂತವನಾಗಲಿ ಅಧ್ವರ್ಯ ಹೇಳ್ತಾನೆ. ಈ ರಾಜನು ಸರ್ವಶ್ರೇಷ್ಠ ಬಲಿಷ್ಠನಾಗಲಿ ಅಂತ ಹೇಳ್ತಾನೆ. ಈ ರಾಜನು ಆಯುಷ್ಮಂತನಾಗಲಿ ಅಂತಾನೆ. ಇವನು ಬಹಳ ಐಶ್ವರ್ಯವಂತನಾಗಲಿ ಅಂತ ಒಂದೊಂದು ದಿಕ್ಕಿನಿಂದ ಒಬ್ಬ ಹೋಮ ಮಾಡಿ 400 ಜನ ಮಿಲಿಟರಿಗಳನ್ನ ವಿತ್ ಕೋವಿ ಕೋವಿ ಹಿಡ್ಕೊಂಡು ಕುದುರೆ ಹಿಂದೆ ಹೋಗ್ತಾರೆ ಇಡೀ ದೇಹದ. ಯಾರು ಕಟ್ತೀನಿ ಅಂದ್ರೆ ಇದ್ದ ಮಾಡ್ಬಿಡ್ತಾರೆ, ನಮ್ಮ ಇದು ಬಿಡುತ್ತೆ. ಯಜ್ಞಕ್ಕೆ ತಕ್ಕದ್ದಾದ ಪವಿತ್ರವಾದ ಶುದ್ಧವಾಗಿರ್ತಕ್ಕಂತಹ ಕುದುರೆ ಅಂತ ಅರ್ಥ ಯಜ್ಞಸ್ಯ. ಯಜ್ಞಕ್ಕೆ ಅರ್ಹವಾದ್ದು ಉಷಾಹ ಶಿರ ಇದು ಸಂಬಂಧ. ಅಂಥ ಯಜ್ಞಕ್ಕೆ ಉಷಃಕಾಲು ತಲೆ ಅಂತ ಹೇಳಿ ಅನ್ವಯ ಮಾಡ್ಕೊಳ್ಳಿ, ಸಂಬಂಧನೇ ಅನ್ವಯ ಅಂತ. ಆ ಪವಿತ್ರವಾದ ಯಜ್ಞಕ್ಕೆ ತಕ್ಕದ್ದಾಗಿರುವ ಕುದುರೆಗೆ ಉಷಃಕಾಲವೇ ತಲೆ ಅಂತ ಬಂದರು. ಕರ್ಮಾಂಗಸ್ಯ ಪಶೋಃ ಸಂಸ್ಕರ್ತವ್ಯ ಕಾಲಾದಿದೃಷ್ಟಿಯ ಶಿರಾದಿಷು ಕ್ಷಿಪ್ಯಂತೆ. ಯಾವ್ಯಾವ್ದನ್ನ ಕರ್ಮಕ್ಕೆ ಬಳಸ್ತೀವೋ ಅದನ್ನ ಸಂಸ್ಕಾರ ಮಾಡಬೇಕು ಅಂತ ಶಾಸ್ತ್ರದ ನಿಯಮ ಇದೆ. ಆಜ್ಯವನ್ನು ಸಂಸ್ಕಾರ ಮಾಡ್ತಾರೆ, ಆಜ್ಯದಿಂದ ಬೇರೆಯನ್ನು ಸಂಸ್ಕಾರ ಮಾಡ್ತಾರೆ. ಇದಾಜ್ಯೇ ನಾನಿ ಹವಿಗೆ ಶಭಿಗಾರಯತಿ ಸ್ವಚ್ಛೇನೇತಿ ಬ್ರೂಯಾತ್. ಆಜ್ಯವನ್ನು ಸಂಸ್ಕಾರ ಮಾಡ್ತಾರೆ ಕಣ್ಣಿಂದ. ಓಜ್ಜಮಸಿ ಸೊತ್ತಮಸಿ ಸೊತ್ತ ಸೋಜ್ ಕೈ ನೋಡ್ತಾರೆ, ದುರುಗುಟಿ ಅಲ್ಲಿ ಕೂದಿದೆಯಾ, ಕ್ರಿಮಿ ಇದೆಯಾ, ಕಸ ಇದೆಯಾ ನೋಡ್ಬೇಕು. ಹಾಗೆ ಸಂಸ್ಕಾರ ಮಾಡದಿರೋ ಯಾವ ಪದಾರ್ಥವನ್ನು ಯಜ್ಞಕ್ಕೆ ಉಪಯೋಗಿಸ ಆಗಿಲ್ಲ. ಹಾಗೆ ಕುದುರೆಯೂ ಕೂಡ ಯಜ್ಞದ ಒಂದು ಪಾರ್ಟ್ ಆದ್ರಿಂದ ಅದಕ್ಕೂ ಸಂಸ್ಕಾರ ಮಾಡಬೇಕು. ಸಂಸ್ಕಾರ ಮಾಡೋದು ಹೇಗೆ? ಕಾಲದೃಷ್ಟಿಯನ್ನು ಹಾಕಿಬಿಟ್ರೆ ಸಂಸ್ಕಾರ ಆಗುತ್ತೆ. ಕಾಲದೃಷ್ಟಿ ಹಾಕಿದ್ರೆ ಯಾಕೆ ಸಂಸ್ಕಾರ ಆಗುತ್ತೆ? ಕಾಲವು ಪ್ರಜಾಪತಿ ದೇವತಾ, ಪ್ರಜಾಪತಿ ಸ್ವರೂಪವಾಗಿದೆ. ಪ್ರಜಾಪತಿ ದೃಷ್ಟಿಯಿಂದ ನೋಡ್ಬಿಟ್ರೆ, ದೇವತಾ ದೃಷ್ಟಿಯಿಂದ ನೋಡ್ಬಿಟ್ರೆ ಸಂಸ್ಕಾರ ಆಗುತ್ತೆ. ಸಂವತ್ಸರ ಪ್ರಜಾಪತಿ ತಾನೇ. ಹಾಗಾದ್ರಿಂದ ಕಾಲದೃಷ್ಟಿ ಹಾಕಿದ್ರು, ಕಾಲದೃಷ್ಟಿ ಹಾಕಿದ್ರೆ ಯಾಕೆ ಸಂಸ್ಕಾರ ಆಗುತ್ತೆ? ಕಾಲವು ಸಂವತ್ಸರೂಪಿ ಪ್ರಜಾಪತಿ ರೂಪಿಯಾಗಿದೆ, ದೇವತಾ ರೂಪ ಆಯಿತು. ಹಾಗಾಗಿ ಶಿರಾದಿ ಅವಯವೇಶು ಕಾಲಾದಿ ದೃಷ್ಟಯ, ಕಾಲ ಮುಂತಾದ ದೃಷ್ಟಿಗಳನ್ನ
ಶಿರಾದಿ ಅವಯವಗಳಲ್ಲಿ ಹಾಕಲಾಗುತ್ತೆ. ಯಾಕಂದ್ರೆ ಪ್ರಜಾಪತ್ಯತ್ವಂಚ ಪ್ರಜಾಪತಿ ಆಗಿದೆ ಎಂಬುದನ್ನು ಕೂಡ ಅದನ್ನು ಭಾವನೆ ಮಾಡಲಾಗತ್ತೆ. ಅದು ಇತಸ್ಪಾದಶ ಪ್ರಜಾಪತೆ ಪಶೂರಾಮ್ ಅನುರೂಪತಮಃ, ಪಶೂನಾಂ ಮಧ್ಯೆ ಪ್ರಜಾಪತೆ ಅನುರೂಪತಮಃ ಪಶು ಕಃ ಅಶ್ವ, ಅಶ್ವಪತಿ ಪ್ರಜಾಪತಿ ವರ್ತತೆ ಇತ್ಯರ್ಥ. ಇತ್ಯುಕ್ತೆ ಕೋರ್ಥ ಯಥಾ ಅಶ್ವ ಆಶು ಗಚ್ಚತಿ ವೇಗೇರ್ ಗಚ್ಚತಿ ಅಶ್ವ ಅತೀವ ಕುದುರೆ ಬಹಳ ಫಾಸ್ಟ್, ಬಹಳ ಚುರುಕು, ಬಹಳ ಅಲರ್ಟ್ ಆಗಿದೆ ಅಂತೆ, ತುಂಬಾ ಅಲರ್ಟ್ ಆದ ಪ್ರಾಣಿ ಅಂತೆ. ಕಾಲ ಲೋಕ ದೇವತಾತ್ವ ದೇವತಾತ್ವ ಅಧ್ಯಾರೋಪಣಂಚ ಪ್ರಜಾಪತಿತ್ವ ಕರಣಂ ಪಶೋಹೋ. ಯಾಕೆ ಪಶುಗಳ ಮೇಲೆ ಕಾಲಾಧ್ಯಾರ ಉಷಕಾಲ ಅಂತ ಹಾಕ್ತೀರಿ, ಆಮೇಲೆ ದ್ವಿಲೋಕ ಅಂತದಲ್ಲಿ ಏನು ತಿಂತೀರಿ, ಆಮೇಲೆ ಸೂರ್ಯನೇ ಕಣ್ಣು ದೇವತೆ ಹಾಕ್ತೀರಿ. ದೇವತೆಗಳನ್ನು ಅವಯವಾಗಿ, ಲೋಕಗಳನ್ನು ಅವಯವಾಗಿ, ಕಾಲವನ್ನು ಅವಯವಾಗಿ, ಕುದುರೆಗೆ ಯಾತಕ್ಕೆ ನೀವು ಇದನ್ನು ಭಾವನೆ ಮಾಡ್ತಿದ್ದೀರಾ ಅಂದ್ರೆ ಅದು ಪ್ರಜಾಪತಿತ್ವ ಕಾರಣಂ, ಪ್ರಜಾಪತಿಯನ್ನಾಗಿ ಮಾಡಬೇಕು. ಈ ವಿಶ್ವವೇ ಪ್ರಜಾಪತಿ, ವಿಶ್ವವೇ ಕುದುರೆ ರೂಪದಲ್ಲಿದೆ. ಹಾಗಾಗಿ ಪ್ರಜಾಪತಿತ್ವವನ್ನು ಮಾಡುವುದಕ್ಕಾಗಿ ಕುದುರೆಯನ್ನ ಎಲ್ಲ ಅವಯವಗಳಲ್ಲೂ ಕಾಲದೃಷ್ಟಿ, ಲೋಕದೃಷ್ಟಿ, ದೇವತಾ ದೃಷ್ಟಿಯನ್ನ ಶಾಸ್ತ್ರ ಹಾಕೊಂಡು ಹೋಗುತ್ತೆ. ಆ ಭಾವನೆ ಮಾಡ್ತಾ ಮಾಡ್ತಾ ಅದು ನಾನೇ ಆಗಿದ್ದೀನಿ ಅಂತ ಅಂದ್ಕೊಂಡು ತಾನೇ ಪ್ರಜಾಪತಿ ಸ್ವರೂಪದವನಾಗಿ ಅವನು ದೇಹ ಬಿಟ್ಟ ಮೇಲೆ ಆ ಪ್ರಜಾಪತಿ ಸಾಯುಜ್ಯವನ್ನ ಬ್ರಹ್ಮಲೋಕ ಹೊರಟೋಗ್ತಾನೆ, ವಿರಾಕ್ಷ ಲೋಕ ಹೊರಟೋಗ್ತಾನೆ. ಪ್ರಜಾಪತಿ ಅಂತ ಯಾಕಂತ ಇರೋದು ಗುರುಗಳೇ, ವೈಶ್ವಾನರ ಅನ್ಬೇಕಲ್ವಾ, ವೈಶ್ವಾನರ ಅಂದ್ರೆ ಫುಲ್ ಆಗುತ್ತೆ ಅಲ್ವಾ, ಪ್ರಜಾಪತಿ ಅಂದ್ರೆ ಪ್ರೊಕ್ರಿಯೇಷನ್ ಅಲ್ವಾ. ಉಪಾಸನಾ ಪ್ರಕರಣದಲ್ಲಿ ವೈಶ್ವಾನರ, ಕರ್ಮ ಪ್ರಕರಣದಲ್ಲಿ ಅವರನ್ನೇ ಪ್ರಜಾಪತಿ ಅಂತಾರೆ, ಇಬ್ರು ಒಬ್ಬರೇ. ಕರ್ಮ ಪ್ರಕರಣದಲ್ಲಿ ಪ್ರಜಾಪತಿ ಅಂತಲೂ, ಉಪಾಸನಾ ಪ್ರಕರಣದಲ್ಲಿ ವೈಶ್ವಾನರ ಅಂತಲೂ, ಅದನ್ನೇ ಪುರಾಣದಲ್ಲಿ ವಿಷ್ಣು ಅಂತ ಅಂತಾರೆ. ಅಷ್ಟ ಒಬ್ಬನಿಗೆ ಹೆಸರು ವಿಷ್ಣು, ಪ್ರಜಾಪತಿ, ವೈಶ್ವಾನರ ಒಬ್ಬನೇ. ಉಪಾಸನಾ ಪ್ರಕರಣದಲ್ಲಿ ಪಂಚ ವೈಶ್ವಾನರ ಉಪಾಸನೆಯಲ್ಲಿ ವೈಶ್ವಾನರ ಅಂತ ಉಪಾಸನೆ ಮಾಡ್ತಾರೆ, ಮಾಂಡುಕ್ಯದಲ್ಲೂ ವೈಶ್ವಾನರ ಅಂತ ಹೇಳ್ತಾರೆ. ಒಬ್ಬನೇ ಅವನು, ಪ್ರಜಾನಾಂ ಪ್ರಜೆಗಳನ್ನು ಹುಟ್ಟಿದಂತಹ ಪಂಚಭೂತಗಳಿಗೆಲ್ಲ ಪತಿ, ಸ್ಥಾವಜಂಗ ಮಕ್ಕಳ ಪತಿ. ಅದು ಪ್ರಜಾನಾಂ ಪತಿ ಪ್ರಜಾಪತಿ ಅಂದ್ರೆ ಬರೀ ಮನುಷ್ಯರು ಮಾತ್ರ ಅಲ್ಲ, ಸ್ಥಾವರ ಜಂಗಮಾತ್ಮಕವಾದ ಇಡೀ ಪಂಚ ಎಲ್ಲಕ್ಕೂ ಪತಿಯವನು, ಒಡೆಯನಾಗಿರೋದನ್ನ ಪ್ರಜಾಪತಿ. ಒಂದೇ ಹಣ್ಣು ಏವಂ ರೂಪೋಹಿ ಪ್ರಜಾಪತಿ, ಈ ರೂಪದವನಲ್ವೇ. ಯಾವ ರೂಪದವನು? ಸಮಸ್ತ ಲೋಕಾತ್ಮಕನು, ಸಮಸ್ತ ದೇವತಾತ್ಮಕನು, ಸಮಸ್ತ ಕಾಲಾತ್ಮಕನು ಆಗಿದ್ದಾನೆ ಪ್ರಜಾಪತಿ. ವಿಶ್ವಾತ್ಮ ಜಗದಾತ್ಮನ ಇದ್ದಾನೆ. ಯಾವುದಂತೆ? ವಿಷ್ಣುತ್ವಾಧಿಕರಣಮಿವ ಪ್ರತಿಮಾದೌ, ಪ್ರತಿಮಾದ ಪ್ರತಿಮೆ ಆಗ್ಬೋದು, ಸಾಲಿಗ್ರಾಮ ಆಗೋದು. ಸಾಲಿಗ್ರಾಮವನ್ನು ವಿಷ್ಣುವನ್ ಮಾಡೋದು, ಅಥವಾ ವಿಷ್ಣುವಿನ ವಿಗ್ರಹದಲ್ಲಿ, ಕಲ್ಲಿನ ವಿಗ್ರಹದಲ್ಲಿ ವಿಷ್ಣುವನ್ ಭಾವನೆ ಮಾಡೋದು ಹೇಗೋ, ಹಾಗೆ ಲೋಕದಲ್ಲೂ, ದೇವತೆಗಳಲ್ಲೂ, ಕಾಲದಲ್ಲೂ ಪ್ರಜಾಪತಿ ದೃಷ್ಟಿ, ವಿಷ್ಣು ದೃಷ್ಟಿ, ವೈಶ್ವಾದ ದೃಷ್ಟಿ ಮಾಡಬೇಕು, ಭಾವನೆ ಮಾಡ್ತಾ ಹೋಗಬೇಕು. ಮಾಡ್ತಾ 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 ಆ ಭಾವನೆ ಊರ್ಕೊಂಡ್ಬಿಡ್ತು ಅಂದ್ರೆ ಈ ಪರಿಚ್ಛಿನ್ನ ಭಾವ ಹೋಗಿ ದೇವತಾ ಭಾವ ಉಂಟ್ಕೊಂಡು ಅವನು ತತ್ವಜ್ಞಾನಕ್ಕೆ ಅಪೇಕ್ಷೆ ಪಟ್ಟರೆ ಇಲ್ಲೇ ತತ್ವಜ್ಞಾನ ಆಗುತ್ತೆ. ಇಲ್ಲ ಉತ್ತಮ ಲೋಕಕ್ಕೆ ಹೋಗಿ ಅಲ್ಲಿ ನಿನ್ನೆ ಭರದ್ವಾಜ ಆಶ್ರಮದ ವರ್ಣನೆ ಮಾಡಿದಿವಲ್ಲ, ಆ ರೀತಿ ಭರದ್ವಾಜ ಸಿದ್ಧಿಪುರುಷನಾಗಿ ಎಲ್ಲ ಅಪ್ಸಸ್ತಿಯನ್ನು ಸೃಷ್ಟಿ ಮಾಡಿಕೊಂಡು ಏನ್ ಬೇಕಾದ್ರೆಲ್ಲ ಮಾಡ್ಕೊಂಡು ಆರಾಮಾಗಿ ತಿಂದುಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತಾನೆ. ಕೊನೆಗೆ ತತ್ವಜ್ಞಾನವೂ ಆಗುತ್ತೆ, ಎರಡು ಉಂಟು ಡಬ್ಬಲ್ಲು. ಇಲ್ಲೇ ತತ್ವಜ್ಞಾನ ಆಗ್ಬಿಟ್ರೆ ಚೊಕ್ಕ, ಭೋಗ ಒಂದು ಇಲ್ಲೇ ಇಲ್ಲ, ಎಲ್ಲ ಭೋಗ ಮೇಲೆ ಅನುಭವಿಸಿ ತತ್ವಜ್ಞಾನ ಆದ್ರೆ ಡಬ್ಬಲ್, ಅದು ಉಂಟು ಇದು ಉಂಟು ಅಲ್ವಾ. ಇಲ್ಲೇ ತತ್ವಜ್ಞಾನ ಆಗ್ಬಿಟ್ಟು ಇಟ್ಕೊಳ್ಳಿ, ಆಯ್ತು, ಯಾವ ಮನೇಲಿ ಇಲ್ಲ, ದುಡ್ಡು ಇಲ್ಲ, ಭೋಗವೂ ಇಲ್ಲ, ಏನು ಇಲ್ಲ, ಎಂಥದ್ದು ಇಲ್ಲ, ಏನಾಗಿದೆ, ಅದು ಎಲ್ಲ ಭೋಗವನ್ನು ಚೆನ್ನಾಗಿ ಅನುಭವಿಸಿ ತತ್ವಜ್ಞಾನ ಆಗ್ಬಿಟ್ರೆ ಡಬ್ ಡಬ್ಬಲು. ಭ್ರಾಂತಿ ಕಲ್ಪನೆ ಇದು, ಸ್ವಪ್ನ ಅಂತ ಏನೋ ಅಂತ ಮಲ್ಕೊ. ಸೂರ್ಯಶ್ಚಕ್ಷುಃ ಶಿರಸೋ ಅನಂತರತ್ವ ಸೂರ್ಯಾದಿ ದೇವತತ್ವ ಅಚ್ಚ, ಸೂರ್ಯನ ಕಣ್ಣು ಅಂತ ಏನಂದ್ರೆ ನನ್ನ ಕಣ್ಣು ಯಾವುದಂದ್ರೆ ಸೂರ್ಯನೇ ನನ್ನ ಕಣ್ಣಾಗಿದೆ ಅಂದ್ರೆ, ಅಶ್ವರೂಪನಾದ ನನಗೆ, ಪ್ರಜಾಪತಿ ರೂಪನಾದ ನನಗೆ ಕಣ್ಣು ಯಾವುದು ಅಂತ ಕೇಳಿದ್ರೆ ಸೂರ್ಯನೇ. ಯಾಕೆ ಅಲ್ಲಿ ಉಷಃಕಾಲ ತಲೆ ಅಂತ ಆದ್ಮೇಲೆ ಆಮೇಲೆ ಸೂರ್ಯೋದಯವಾಗುತ್ತಲ್ಲ, ತಲೆ ಆದ್ಮೇಲೆ ತಲೆಯಿಂದ ಕಲಿತಾನೆ ಕಣ್ಣು, ಉಷಃಕಾಲ ಆದ್ಮೇಲೆ ತಾನೆ ಸೂರ್ಯ ಬರೋದು. ಹಾಗಾಗಿ ಆನಂತರ್ಯ ಇದೆ ಎರಡಕ್ಕೂ, ತಲೆ ಆದ್ಮೇಲೆ ಕಣ್ಣು, ಉಷಃಕಾಲ ಆದ್ಮೇಲೆ ಸೂರ್ಯ. ಆದ್ರಿಂದ ಸೂರ್ಯನ ಕಣ್ಣು ಅಂತ ಭಾವನೆ ಮಾಡಿ ಅಂತ ಆನಂತರ್ಯ. ಎರಡನೇದು ಸೂರ್ಯಾದಿ ದೇವತೆ, ಕಣ್ಣಿಗೆ ಅಧಿದೇವತೆ ಸೂರ್ಯನೇ, ಒಂದು ಆನಂತರ್ಯ. ಎರಡನೇದು ಅಧಿದೇವತೆ, ಸೂರ್ಯೋ ಮೇ ಚಕ್ಷುಶಿತ ಅಂತ, ನನ್ನ ಕಣ್ಣಲ್ಲಿರುವ ಸೂರ್ಯನೇ ಚಕ್ಷುರಿಂದ ಅನುಗ್ರಾಹಕ ದೇವತೆ,
ಚಿವಿಗೆ ದಿಗ್ದೇವತೆಗಳು, ವಾಕಿಗೆ ಅಗ್ನಿ, ಮೂಗಿಗೆ ವಾಯು ಗೊತ್ತಿಲ್ಲ, ನಾಲಿಗೆಗೆ ಅಬ್ಬು ದೇವತೆ, ಚರ್ಮಕ್ಕೆ ವಾಯು, ಆ ನಾಲಿಗೆಗೆ ನಾಲಿಗೆ ಇದು ನೀರು ರುಚಿ ಇರಬೇಕು, ವಾಯು ಅದು ವಾಹನ ಅಂದ್ರೆ ಹೇಗೆ ಉಸಿರಾಟದಲ್ಲೂ ಮೇಲಕ್ಕೆ ಬೆರಕಕ್ಕೆ ಹೋಗ್ತಾ ಇರುತ್ತೋ, ಈ ಗಾಳಿಯು ಹೀಗೆ ಹೀಗೆ ಬೀಸ್ತಾನೇ ಇರುತ್ತೋ, ಆದ್ರಿಂದ ಈ ವಾಯುವೇ ನನ್ನ ಪ್ರಾಣ ಅಂತ ಭಾವ ಮಾಡಬೇಕು. ವಾಯುವೇ ನಿಮ್ಮ ಪ್ರಾಣ ಅಂದ್ರೆ ಪ್ರಾಣ ಹೋಗೋದೇ ಇಲ್ಲ. ಇದಿಷ್ಟು ಅಧ್ಯಾತ್ಮ ದೇಹದ ಒಳಗೆ ಹಾರ್ಟಲ್ಲಿ ಮಾತ್ರ ಪ್ರಾಣ ಇರೋದು ಅನ್ಕೊಂಡ್ರೆ ಆ ಪ್ರಾಣ ಹೋಗ್ಬಿಡತ್ತೆ, 60ಕ್ಕೋ 70ಕ್ಕೋ 80ಕ್ಕೋ ಗೊಟ್ಟಕ್ಕೆ ಅಂತೀರ. ಅದು ಅಖಂಡ ವಾಯುವೇ ನನ್ನ ಪ್ರಾಣ ಆದ್ರೆ ನನ್ನ ಪ್ರಾಣ ಹೋಗೋದೇ ಇಲ್ಲ. ಇಲ್ಲಿವರಿಗೆ ಪ್ರಳಯ ಕಾಲದವರೆಗೂ ಇರುತ್ತೆ ಅಂತ, ಸೃಷ್ಟಿ ಆರಂಭದಿಂದ ಸೃಷ್ಟಿ ಪ್ರಳಯದವರೆಗೂ ನಾನಿರ್ತೀರಿ. ಈ ದೇಹವಷ್ಟೇ ನಾನಾಗ್ಬಿಟ್ಟು ಈ ಮೂಗಲಿರುವಂತ ಸಂಚಾರ ಮಾಡುವ ಉಸಿರಾಟ ನನ್ನ ಪ್ರಾಣ ಆದ್ರೆ ಅದು ಗೊಟ್ಟಕ್ಕಾಗ್ಬಿಡತ್ತೆ, ಹೋಗ್ಬಿಡತ್ತೆ. ಅಂದ್ರೆ ಇದು ಬಿಟ್ಕೊಂಡು ಅಖಂಡ ವಾಯುವೇ ನನ್ನ ಪ್ರಾಣ. ಯಾತಂ ವಿವೃತಂ ಮುಖಂ ಅಗ್ನಿರ್ವೈಶ್ವಾನರ, ಯಾತ್ಯಾನ ವಿವೃತ ಅಂತ ಮಾಡುದು ತೆರೆದ ಉದ್ಘಾಟನೆ ಮಾಡಿದ ಆ ಬಾಯಿ ಬಿಟ್ಟಂತಹ ಬಾಯಿ ಜಲ ಅದ್ಯಾವುದು ಅಂದ್ರೆ ವೈಶ್ವಾನರಾಗ್ನಿ. ವೈಶ್ವಾನರಾಗ್ನಿಯೇ ನನ್ನ ತೆರೆದ ಬಾಯಿ. ಹೇಗೆ ಬಾಯಿಗೆ ಎಲ್ಲವನ್ನು ನಾವು ಭಕ್ಷ್ಯ ಭೋಜ್ಯ ಚೋಕ್ಯ ಲೇಖ ಹಾಕ್ತೀವೋ, ಹಾಗೆ ವೈಶ್ವಾನರಾಗ್ನಿಗೆ ಎಲ್ಲ ಹೋಮ ಆಗ್ತಾ ಇರೋದು. ಜಗತ್ತು ಎಲ್ಲ ಅಗ್ನಿ ಎಲ್ಲವನ್ನು ತಿಂತಿರೋದು ಪ್ರಚಾರ ಮಾಡ್ತಿರೋದು. ವೈಶ್ವಾನರಾಗ್ನಿಯೇ ನನ್ನ ತೆರೆದ ಬಾಯಿ ಅಂತ ಭಾವನೆ ಮಾಡಬೇಕು. ವೈಶ್ವಾನರ ಇದೆ ಅಗ್ನಿಯರ್ ವಿಶೇಷಣ, ಅದೇ ಬರೀ ಅಗ್ನಿ ತಂದೆ ಸಾಕಾಗುತ್ತಲ್ಲ, ವೈಶ್ವಾನರ ಅಂತ ಯಾಕಂದ್ರೆ ಇಲ್ಲ, ಅಗ್ನಿಗೊಂದು ಅಬ್ಜೆಕ್ಟಿವ್ ವಿಶೇಷಣ. ವಿಶ್ವಾನರಾನ್ ನೈತಿ ವಿಶ್ವೇ ನರಾಹ ಅಸ್ಯ ವಿಶ್ವಶ್ಚಾಸು ನರಶ್ಚ ಇತಿ ತ್ರಿಪ್ರಕಾರ ಸಮಾಸ ಸಂಜಾಯಿತೆ. ವಿಶ್ವಾನರಾನ್ ನೈತಿ ಇದು ವಿಶ್ವ, ವಿಶ್ವೇ ನರಾಹ ಅಸ್ಯ ವಿಶ್ವಾತ್ಮ ಇದ್ದಾನೆ, ನರಾಕಾರ ಇದ್ದಾನೆ. ವಿಶ್ವಾನರ ವಿಶ್ವಾನರ ಸ್ವಾರ್ಥೆ ತಜಿತ ಪ್ರತ್ಯಯ ರಾಕ್ಷಸ ವಾಯಸಾಧಿಪತ ರಕ್ಷೆಯವ ರಾಕ್ಷಸ ವಯೇವ ವಾಯಸ ಅನನ್ಯಾರ್ಥ ತಜಿತ ಪ್ರತ್ಯಯ. ಅಮ್ಮ ಇವರು ಕೂತ್ಕೊಂಡಿದ್ದಾರೆ, ವ್ಯಾಕರಣ ವಿದ್ವಾಂಸ ಕೊಟ್ಟಿದ್ದಾರೆ ಪಾಠಕ್ಕೆ, ಸ್ವಲ್ಪ ಅವ್ರಿಗೆ ಇದಾಗ್ರಿ ಅಂತ ಹೇಳಿ ಸ್ವಲ್ಪ ಇದು ಹೇಳ್ತಾ ಇದ್ದೀನಿ, ಜಾಸ್ತಿ ಹೇಳ್ತಾ ಇದ್ದೀನಿ. ವ್ಯಾಕರಣ ಓದ್ದಾರಪ್ಪ ನಮ್ಮ ಭಾಸ್ಕರ ಅವಧಾನಗಳು ಅವಧಾನಗಳು ನೀವು ಅವಧಾನ ಯಾವ ಶಾಸ್ತ್ರಿಗಳ ಅಲ್ಲ ಮನುಷ್ಯಲ್ಲೇ ರೇಸ್ ರೇಸ್ ಹೇಳಿ ಅಜ್ಜ ಮುತ್ತಜ್ಜ ಹೌದಾ ಶಾಸ್ತ್ರಿಗಳು ಅವಧಾನಗಳು ಏನಿಲ್ಲ. ಓಹ್ ಶರ್ಮ ಶರ್ಮ ವರ್ಮ ವಿಶ್ವಾನರೋ ನಾಮ ಅಗ್ನಿ ವಿವೃತ ಮುಖಂ ಇತ್ಯರ್ಥ. ವೈಶ್ವಾನರ ಅನ್ನಿಸ್ಕೊಂಡಂತ ಅಗ್ನಿಯೇ ನನ್ನ ತೆರೆದ ಬಾಯಿ ಭಾವನೆ ಮಾಡ್ತಾ ಇರ್ಬೇಕು. ಇದಲ್ಲ ನನ್ನ ಬಾಯಿ, ನನ್ನ ಬಾಯಿ ಯಾವುದು ವೈಶ್ವಾನರ ಅಗ್ನಿಯೇ ನನ್ನ ಬಾಯಿ ಆಗಿದೆ. ಅಖಂಡ ವಿಶ್ವಾನ ಅಖಂಡ ಅಗ್ನಿ ಅದೇ ನನ್ನ ಬಾಯಿ. ಮುಖಸ್ಯ ಅಗ್ನಿದೇವತತ್ವಾದ ದೈವತ ದೇವತಾಯ ಭಾವ ದೈವತತ್ವ ದೇವತತ್ವ ತಸ್ಮಾ ದೇವತತ್ವ. ಮುಖವು ಅಗ್ನಿಗೆ ಅಗ್ನಿಯೇ ದೇವತೆಯನ್ನಾಗಿ ಉಳ್ಳದ್ದಾಗಿದೆ. ಮುಖಕ್ಕೆ ಅಗ್ನಿಯನ್ನ ವಾಚಿಸಿದ ಅಂತಾನೆ. ಮುಖ ಅಂದ್ರೆ ಬಾಯಿ, ಬಾಯಿಗೆ ಅಗ್ನಿಯೇ ದೇವತೆ. ಹಾಗಾದ್ರಿಂದ ನನ್ನ ಬಾಯಿ ಯಾವುದು ಅಂದ್ರೆ ಸಮಷ್ಟಿ ಅಗ್ನಿದೇವತೆಯೇ ನನ್ನ ಬಾಯಿ. ಅಂದ್ರೆ ಅಗ್ನಿದೇವತೆ ಸಮಷ್ಟಿ ಅದೋ ಅಗ್ನಿತತ್ವ ಪಂಚಭೂತಗಳು ಒಂದದೋ ತೇಜಸ್ಸು ತತ್ವ ಅದೋ. ಬರೀ ನಾವು ಉರಿಸ್ತೀವಲ್ಲ ಕಡ್ಡಿಯಲ್ಲಿ ಕಟ್ಟಿಗೆಯಲ್ಲಿ ಆಗಲ್ಲ, ತೇಜಸ್ ತತ್ವ ತಗೋಬೇಕು. ಈ ಅಗ್ನಿ ಆರೋದು ಅಗ್ನಿ ಇಲ್ಲ ಅಂತ ಆಗಲ್ಲ. ವಿಶ್ವಾನ ಸ್ವರೂಪ ವಿಶ್ವ ಅಗ್ನಿ ಅದು ಸಂವತ್ಸರ ಆತ್ಮ. ಸಂವತ್ಸರವೇ ನನ್ನ ಸ್ವರೂಪ. ಆತ್ಮ ಅಂದ್ರೆ ಇಲ್ಲಿ ಬಾಡಿ ಶರೀರ ಇದು ಅಂತ ತಗೋಬೇಕು. ಆತ್ಮ ಅಂದ್ರೆ ಪರಮಾತ್ಮ ಅಲ್ಲ, ಜೀವಾತ್ಮ ಅಲ್ಲ, ನನ್ನ ಶರೀರ. ನನ್ನ ಸ್ವರೂಪ ಯಾವುದು ಅಂದ್ರೆ ಸಂವತ್ಸರವೇ ನನ್ನ ಸ್ವರೂಪ, ನನ್ನ ಸ್ಟ್ರಕ್ಚರ್ ನನ್ನ ಇದು ಅಂತ ಆಗ್ಬೇಕು. ಸಂವತ್ಸರ ಅಂದ್ರೆ ಎಷ್ಟದ ಸಂವತ್ಸರ ಬಾಲು ಸಮಾಸ ತ್ರಯೋದಶ ಮಾಸೋ ವಾ ಸಂವತ್ಸರ ಸಂವತ್ಸರ ಅದು 12 ತಿಂಗಳು ಆಗ್ಬೋದು, 13 ತಿಂಗಳು ಆಗ್ಬೋದು. 13 ತಿಂಗಳು ಯಾಕಾಗತ್ತೆ ಅಷ್ಟಿತ್ರಯೋ ದಶೋ ಮಾಸ ಇತ್ಯಾಹು ಚೇ ದೈವತ್ರಯೋ ದಶಂ ಮಾಸಮವರ್ಧೇ ಅಂತರ್ಧಿರಸೀತ್ಯ 13 ತಿಂಗಳು ಉಂಟು ನಮಗೆ ಗೊತ್ತಾ. ಬರಗಾಲ 13 ತಿಂಗಳು ಹಾಸ್ಯ ಮಾಡ್ತಾರೆ, ಬರಗಾಲ ಆಗ್ಬಿಟ್ಟು 13 ತಿಂಗಳು ಕಳ್ರಿ ಸಮಸ್ಯೆ ಅವಿಗೆಲ್ಲ ಅಂತ. ಯಾಕೆ ಭಾದ್ರಪದ ಆಷಾಢ ಜ್ಯೇಷ್ಠ ಇದೆಲ್ಲ ಅಧಿಕ ಬಂತು ಅಂದ್ರೆ 13 ಆಗ್ಬಿಡುತ್ತೆ. ಅದೇ ಪುಷ್ಯ ಮಗ ಅಧಿಕ ಬರಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಹಾ
ವೈಶಾಖದ ಮುಂದಕ್ಕೆ, ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಿಜ ಕಾರ್ತಿಕ ಚೈತ್ರ ಕಾರ್ತಿಕ ತುಂಬಾ ರೇರು, ಇದಿಷ್ಟು ಬರುತ್ತೆ. ಮಾಘ ಫಾಲ್ಗುಣ ಪುಷ್ಯ ಇದೆಯಲ್ಲ ಅದು ಕ್ಷೇಮಾಸವೇ ಬರುತ್ತೆ ಹೊರತು ಅಧಿಕ ಮಾಸ ಬರಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಪುಷ್ಯ ಮಾಘ ಫಾಲ್ಗುಣ ಅದು ಏನ್ ಮಾಡುದು ಅಧಿಕ ಮಾಸ ಅಲ್ಲ, ಅದು ಇದಾಗಲ್ಲ, ಅದು ಅಧಿಕ ಮಾಸ ಬರಲ್ಲ. ಪುಷ್ಯ ಮಾಘ ಮಾಸಗಳು ಕ್ಷೇಮಾಸಗಳೇ ಆಗೋದು. ಅದೇ ಸಂವತ್ಸರಕ್ಕೆ 12 ತಿಂಗಳು ಆಗ್ಬೋದು, 13 ತಿಂಗಳು ಆಗ್ಬಹುದು, ಅದು ನನ್ನ ಶರೀರ ಅಂದ್ರು. ಶರೀರಂಚ ಆತ್ಮ, ಶರೀರವೇ ನನ್ನ ಆತ್ಮವಾಗಿದೆ, ನನ್ನ ಶರೀರ ಸ್ವರೂಪವಾಗಿದೆ, ನಾನಾಗಿದ್ದೀನಿ ಅಂತ. ಅದಂಗ ಹೇಳ್ತೀರಾ, ಮಧ್ಯಂ ಹಿ ಏಷ ಮಂಗಾನಾಮ ಆತ್ಮ ಇತಿ ಶ್ರುತೇ. ಯಾವಾಗಲೂ ಆತ್ಮ ಅನ್ನೋದು ಅಂಗಗಳ ಮಧ್ಯದಲ್ಲಿ ಇರುತ್ತೆ, ಕೈ ಕಾಲು ತಲೆಯಲ್ಲಿ, ಇದೇ ಆತ್ಮ. ಹಾಗೆ ಸಂವತ್ಸರ ಅನ್ನೋದು ಎಲ್ಲ ಎಲ್ಲ ಕಾಲಾವಯವಕ್ಕೂ ಸೆಂಟ್ರಲ್ ಇದೆ, ಹಾಗೆ ಸಂವತ್ಸರ ನನ್ನ ಆತ್ಮ. ಪಕ್ಷದಲ್ಲಿ 13 ದಿನಕ್ಕೆ ಪಕ್ಷ ಆಗುತ್ತಲ್ಲ, 13 ದಿನಕ್ಕೆ ಪಕ್ಷ ಆಗತ್ತೆ ಅದು ಪ್ರತಿಪತ್ತು. ಆಗತ್ತೆ ಪ್ರತಿಪತ್ತು ಮತ್ತೆ ಅಮಾವಾಸ್ಯ ಉಪರಿ ಆಗ್ಬಿಡ್ತದೆ, 13 ಆಗ್ಬಿಡುತ್ತೆ. ಅದು ಚತುರ್ದಶಿ ಅಮಾವಾಸ್ಯ ಉಪರಿ ಆಗ್ಬಿಟ್ರೆ ವರ್ಷಕ್ಕೆ ಒಂದ್ಸಲ ಇದ್ದೇ ಇರುತ್ತೆ. ಆದ್ರೆ 13 ದಿವಸದ ಪಕ್ಷವಾಗ್ಬಿಟ್ಟು ಅಲ್ಲಿ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣವಾಗಿ ಮತ್ತೆ 15 ದಿನಕ್ಕೆ ಮದುವೆ ಅಮಾವಾಸ್ಯ ಆಗ್ಬಿಡ್ತು ಇಟ್ಕೊ, 13 ದಿವಸ ಪಕ್ಷ. ಅಲ್ಲಿ ಸೂರ್ಯಗ್ರಹಣವಾಗಿ ಮತ್ತೆ ಮುಂದಿನ ಪೂರ್ಣಿಮೆಗೆ ಚಂದ್ರಗ್ರಹಣ ಆಯ್ತು ಅಂದ್ರೆ ವಿಪರೀತ ಜನಕ್ಷಯವಾಗತ್ತಂತೆ. ಜ್ಯೋತಿಶಾಸ್ತ್ರ ದೇಶದಲ್ಲಿ ಭಾರಿ ಜನಕ್ಷಯವಾಗತ್ತೆ, ಅದು ಕರೋನಾ ಬಂದೋ ಅಥವಾ ಪ್ಲೇಗ್ ಬಂದೋ ಅಥವಾ ಯುದ್ಧ ಆಗಿಯೋ ಅದು. ಹಾಗಾದ್ರೆ ಜ್ಯೋತಿಶಾಸ್ತ್ರ ಇದಕ್ಕೆ ರಕ್ಷ ಹೇಳ್ತಾರೆ. 13 ದಿವಸ ಇವರು ಮಹಾಭಾರತದಲ್ಲಿ ವ್ಯಾಸರು ಅದನ್ನು ಹೇಳ್ತಾರೆ, ಯಾಕೆ ಇರಬಾರ್ದು ಅದಕ್ಕೆ. ಅಮ್ಮ ನೋಡು, ಈ 13 ದಿವಸ ಬಂದು ಅದು ಸೂರ್ಯಗ್ರಹವಾಗಿದೆ, ಮುಂದೆ ಚಂದ್ರಗ್ರಹವಾಗ್ತಾ ಇದೆ, ಆದ್ದರಿಂದ ಈ ನಡುವೆ ಈ ರೀತಿ ಆದರೆ ಕಾಪಾಡಿ ಜನಕ್ಷ ಆಗುತ್ತೆ ಅಂತ ಇದಂತೆ. ನೀನು ಅದನ್ನು ನೋಡಬೇಡ, ನಿನ್ನ ಮಕ್ಕಳೇ ಮೊಮ್ಮಕ್ಕಳೇ ಯುದ್ಧ ಮಾಡೋದು, ನೀನು ಇರಬೇಡ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ವ್ಯಾಸರ ಸತ್ಯವತಿನ ವ್ಯಾಸಾಶ್ರಮಕ್ಕೆ, ಹಿಮಾಲಯ ಕರ್ಕೊಂಡು ಹೋಗ್ಬಿಡ್ತಾರೆ. ನೀನು ನೋಡಬೇಡ, ನಿಂಗೆ ಬೇಡ ಅದು ಅಂತ. ಇಲ್ಲಿ ಕಾಲ ಯಾಕೆ ಇದು ಏನಂತಾರೆ ಇಯರ್ ಯಾಕೆ ತಂದಿದ್ದಾರೆ ಗುರುಗಳೇ, ಅಗ್ನಿ ಇದು ಅದು ಅಂತ ಮಾತಾಡ್ತಾ ಇದಾರೆ. ಇಲ್ಲಿ ಕಾಲಪುರುಷನೇ ದೇವತೆ ಮಾ, ಇದು ವಿಶ್ವಮೇಧಕ್ಕೆ ಕಾಲಪುರುಷನಾದ ಆದಿತ್ಯ ಇದನ್ನಲ್ಲ, ಅವನೇ ಪ್ರಜಾಪತಿ, ಅವನೇ ಸಂವತ್ಸರ, ಅವನನ್ನೇ ಉಪಾಸನೆ ಮಾಡೋದು. ಅವನು ಕಾಲಾತ್ಮ, ಆ ಕಾಲಾತ್ಮನಾದ ಸಂವತ್ಸರೂಪಿಯಾದಂತಹ ಪ್ರಜಾಪತಿಗೆ ಅಗ್ನಿಯಾದಿಗಳ ಅವಯವಗಳು, ಅಗ್ನಿ ಇದೆಲ್ಲ ಬಾಯಿಗಳೆಲ್ಲ ಅವರು ಸೂನು ಅವನಾಗ್ತಾನೆ. ಇದಾಗಿ ಸಂವತ್ಸರ ಪ್ರಜಾಪತಿ ತಗೊಂಡಾಗ ಆಮೇಲೆ ಮುಂದಕ್ಕೆ ಹೋಗೋಣ. ಮಧ್ಯಂಗಿದೆ ಅಶ್ವಸ್ತಮೇಜಸ್ಸಾಗಿ ಸರ್ವತ್ರ ಅನುಷಂಗಾರ್ಥಂ ಪುನರ್ವಚನ. ಉಷಾವ ಅಶ್ವಸ್ತಮೇಜಸ್ ಆಗಾಗಿತ್ತು, ಇನ್ನೊಂದ್ಸಲ ಶ್ರುತಿ ಏನ್ ಮಾಡ್ಬಿಡ್ತು, ಇಲ್ಲಿ ಸಂವತ್ಸರ ಆತ್ಮ ಅಶ್ವಸ್ತಮೇಜಸ್ ಅಂತ ಹೇಳ್ತದೆ. ಯಾತಕ್ಕೆ ಅಂದ್ರೆ ಪ್ರತಿಯೊಂದು ಜಾಗಕ್ಕೂ ಅಶ್ವಸ್ತಮೇಜಸ್ ಸೇರಿಸ್ಕೊಳ್ಳಿ, ಪ್ರತಿ ಅವಯವಕ್ಕೂ. ಮೇಧ್ಯವಾದ ಅಶ್ವಕ್ಕೆ ಇದು ಬಾಯಿ, ಮೇಧ್ಯವಾದ ಅಶ್ವಕ್ಕೆ ಇದು ಕಿವಿ, ಮೇಧ್ಯವಾದ ಅಶ್ವಕ್ಕೆ ಇದು ಪ್ರಾಣ ಅಂತ ಹೇಳಿ ಪ್ರತಿ ಅವಯವಕ್ಕೂ ಮೇಧ್ಯವಾದ ಅಶ್ವಕ್ಕೆ ಅನ್ನೋದನ್ನ ಅನುಷಂಗ ಅಂದ್ರೆ ಸೇರಿಸ್ಕೊಳ್ಳೋದು, ಕೂಡಿಸ್ಕೊಳ್ಳೋದು ಅನ್ನೋಕ್ಕೋಸ್ಕರ ಹೇಳಿದೆ. ಜೌ ಪೃಷ್ಠಂ ಊರ್ಧತ್ವ ಸಾಮಾನ್ಯ ಅಂತರಿಕ್ಷ ಉದರಂ ಕುಶಿರತ್ವ ಸಾಮಾನ್ಯ ಧ್ರುವಕವೇ ಬೆನ್ನು ಪೃಷ್ಠಾನ ಬೆನ್ನು ಅಂತ ಅರ್ಥ, ಪೃಷ್ಠಾನ ಅಂಡು ಅಂತ ಅರ್ಥ ಅಲ್ಲ, ನಮ್ ಕನ್ನಡ ನಾವು ಅಂಡು ಅದು ಬೆನ್ನಿಗೆ ಪೃಷ್ಠ ಅಂತಾರೆ, ಗೊತ್ತಾಯ್ತಾ. ಹಾ, ಅದು ದ್ವಿಲೋಕ ಟಾಪ್ ಮೋಸ್ಟ್ ಮೇಲಿದು. ಆಮೇಲೆ ಅಂತರಿಕ್ಷವೇ ಹೊಟ್ಟೆ, ಹೊಟ್ಟೆ ಒಳಗೆ ಹೇಗೆ ಟೊಳ್ಳಿದೆಯೋ, ಹೊಟ್ಟೆ ಟೊಳ್ಳಿದ್ದೆ ಊಟ ಮಾಡಕ್ ಆಗ್ತಿರ್ಲಿಲ್ಲ, ಟೊಳ್ಳಿದ್ರೆ ಊಟ ಮಾಡಬಹುದು, ಹೊಟ್ಟೆ ತುಂಬಿಟ್ಟು ಊಟ ಮಾಡಕ್ಕಾಗತ್ತಾನ. ಆದ್ರಿಂದ ಹೇಗೆ ಆಕಾಶ ಟೊಳ್ಳು ನಮ್ಮ ಹೊಟ್ಟೆಯು ಟೊಳ್ಳು, ಆದ್ರಿಂದ ಆಕಾಶವನ್ನೇ ಹೊಟ್ಟೆಯಿಂದ ಭಾನೆ ಮಾಡ್ಬೇಕು. ಯಾರ ಹೊಟ್ಟೆ? ನಮ್ಮ ಹೊಟ್ಟೆ, ಯಾರ್ದು ಹೊಟ್ಟೆ ಅಲ್ಲ, ಪ್ರಜಾಪತಿ ಹೊಟ್ಟೆ ಅಂದ್ರೆ ನಾನೇ ಪ್ರಜಾಪತಿ. ಹಾ, ಸುಶೀಲ ಸಾಮಾನ್ಯ ಪೃಥ್ವಿ ಪಾಜಸ್ಯಂ ಪಾದಸ್ಯಂ ಪಾಜಸ್ಯಂ ಇತಿ ವರ್ಣ ವ್ಯತ್ಯಯೇನ ಪೃಥ್ವಿಯ ಪಾಜಸ್ಯ ಆಗಿದೆ, ಜಸ್ಯ ಅಂತ ಆಗ್ಬಾರ್ದಾಗಿತ್ತು, ಶ್ರುತಿ ಬಂದಿದೆ ಪಾದಸ್ಯ ಆಗ್ಬೇಕು, ಕಾಲಿನ ಸ್ಥಾನ ಅಂತ ಅರ್ಥ. ಸ್ಯಾಂತು ಅದು ಇದು ವೈದಿಕ ಪ್ರಯೋಗ ಇದ್ದಾರೆ. ಪಾದ ಪಾದಾಸನ ಸ್ಥಾನ ಇತ್ಯರ್ಥ, ಕಾಲಿಡುವ ಜಾಗ ಅಂತ, ಅಖಂಡ ಭೂಮಿಯೇ ನನ್ನ ಕಾಲಿಡುವ ಜಾಗ, ನನ್ನ ಆಶ್ರಯ, ನನ್ನ ನೆಲೆ ಅಂತ ಭಾನ ಮಾಡಕಂತೆ.
ನಿಜಃ ಚತಸ್ರೋಪಿ ಪಾರ್ಶ್ವೆ ದಿಕ್ಕುಗಳು ಅಂದ್ರೆ ನಾಲ್ಕು ದಿಕ್ಕುಗಳು ಪೂರ್ವಾದಿ ನಾಲ್ಕು ದಿಕ್ಕುಗಳೇ ನನ್ನ ಪಕ್ಕೆಗಳು ಎರಡನೆ ಪಕ್ಕೆಗಳು ದಿಕ್ಕು ನಾಲ್ಕು ದಿಕ್ಕುಗಳು ನನ್ನ ಪಾರ್ಶ್ವಾದ ಪಕ್ಕೆಗಳು ಅಂತ ನನ್ನ ಪಕ್ಕೆಗಳು ಯಾವ್ದಂದ್ರೆ ಇದೆಲ್ಲ ಈ ದೇಹಕ್ಕೆ ಇದು ಪಕ್ಕೆ ಆದ್ರೆ ಸಂಬತ್ಸರೂಪಿ ಆದ ಪ್ರಜಾಪತಿ ಆದ ನನಗೆ ದಿಕ್ಕುಗಳೇ ಪಕ್ಕೆಗಳು ಪಾರ್ಶ್ವದ ದಿಶಾ ಸಂಬಂಧ ಅದಕ್ಕೆ ಏನ್ ಹೋಲಿಕೆ ನಿಮ್ಮ ನಮ್ ಪಕ್ಕೆಗೂ ದಿಕ್ಕುಗೂ ಏನ್ ಸಂಬಂಧ ಅಂದ್ರೆ ಈ ಪಕ್ಕೆಗೂ ದಿಕ್ಕುಗೂ ಸಂಬಂಧ ಇದೆ ಈ ಪಕ್ಕೆ ದಕ್ಕಿನಕ್ಕೆ ಸಂಬಂಧ ಈ ಪಕ್ಕೆ ಉತ್ತರಕ್ಕೆ ಸಂಬಂಧಪಟ್ಟಿದೆ ಅಂದ ಹಾಗೆ ಎರಡನೇ ಇದೆಯಲ್ಲ ನಾಲ್ಕು ದಿಕ್ಕಿದೆಯಲ್ಲ ಅದಕ್ಕೆ ಏನ್ ಮಾಡ್ತೀರಾ ಅಂತ ಬರೀತಾರೆ ಪಾರ್ಶ್ವಯೋ ದಿಶಾಂಚ ಸಂಖ್ಯಾ ವಿಷಮ್ಯಾದ ಅಯುಕ್ತ ಮಿತಿ ಪಾರ್ಶ್ವ ಇರೋದು ಎರಡು ಪಕ್ಕೆ ಇರೋದು ಎರಡು ದಿಕ್ಕಿರೋದು ನಾಲ್ಕು ಸಂಖ್ಯಾ ವ್ಯತ್ಯಾಸ ಆಯ್ತಲ್ಲ ಇದು ಹೊಂದೋಲ್ವಲ್ಲ ತಪ್ಪಾಯ್ತಲ್ಲೋ ಅಂತ ಆಕ್ಷೇಪ ಮಾಡಿದ್ರೆ ನಾ ಹಾಗೇನಲ್ಲ ಸರ್ವಮುಖತ್ವೋಪಪತ್ತೇ ಅಶ್ಯಸ್ಯ ಪಾರ್ಶ್ವಾಭ್ಯಾಮೇವ ಸರ್ವದಿಶಾಂ ಸಂಬಂಧ ಅದೋಷೋ ಈ ರೀತಿ ನಿಂತ್ಕೊಂಡಾಗ ಇದು ಪಕ್ಕೆ ಆಗತ್ತೆ ಹೀಗೆ ನಿಂತ್ಕೊಂಡ್ಬಿಟ್ರೆ ಇದೇನು ಪಕ್ಕೆ ಆಗತ್ತೆ ಹಾಗೆ ಒಂದೇ ಕುದುರೆ ತಿರುಗ್ತದೆ ಕುದುರೆ ಒಂದೇ ಕಡೆ ಇರಲ್ಲಪ್ಪ ಭಾಷಿಕಾರು ಹೊಂದಿಸಿದ್ರು ಎರಡು ಪಕ್ಕೆಗಳಿಂದಲೇ ನಾಲ್ಕಕ್ಕೂ ಹೊಂದಿಸ್ಬಹುದು ಪೂರ್ವಾಭಿಮುಖವಾಗಿ ಮೇಯ್ತಾ ಇದ್ರೆ ದಕ್ಷಿಣೋತ್ತರ ಪಕ್ಕೆ ಅನ್ಕೊಳ್ಳಿ ಉತ್ತರಾಭಿಮುಖವಾಗಿ ಮೇಯ್ತಾ ಇದ್ರೆ ಹುಲ್ಲನ್ನ ಪೂರ್ವ ಪಶ್ಚಿಮ ಪಕ್ಕೆ ಅಂತ ಅನ್ಕೊಳ್ಳಿ ಅಷ್ಟ ಯಾವ ರೀತಿ ನಿಂತ್ಕೊಂಡಿದ್ಯೋ ಆ ಎರಡು ಕಡೆ ಪಕ್ಕೆ ಆಗತ್ತೆ ಹಾಗೆ ಕುದುರೆಗೆ ಸರ್ವಮುಖತ್ವ ಹೊಂದುತ್ತದೆ ಆದ್ದರಿಂದ ಎರಡು ಪಕ್ಕೆಗಳಿಂದಲೇ ನಾಲ್ಕು ದಿಕ್ಕುಗಳನ್ನು ಹೊಂದಿಸಬಹುದಾದ್ದರಿಂದ ಎರಡು ಇರೋದನ್ನ ನಾಲ್ಕು ದಿಕ್ಕಾದ್ರಿಂದ ಹೊಂದಲ್ವಲ್ಲ ಅಂತ ಆಕ್ಷೇಪ ಮಾಡಕ್ ಹೋಗ್ಬೇಡಿ ಎರಡು ಪಕ್ಕೆಯಿಂದಲೇ ನಾಲ್ಕು ದಿಕ್ಕನ್ನು ಕೂಡ ನಾವು ಹೊಂದಿಸ್ತೀವಿ ಆಗತ್ತೆ ನಮ್ಮೂರಲ್ಲಿ ಒಬ್ರು ಭಾರಿ ಕಡುಬಡವರು ಅವರು ಅವರ ಯಾರೋ ಜಾತಿಗಳು ಅವರು ಇದ್ದ ಹೊಡೆದು ಸತ್ತೋಗ್ಬಿಟ್ಟಿದ್ದಾರೆ ಅವ್ರಿಗೆ ಕರ್ಮಾಂತರ ಮಾಡೋಕ್ಕೂ ದುಡ್ಡಿರಲಿಲ್ಲ ಭಾರಿ ಗಮನ ಅವ್ರು ಏನ್ ಮಾಡ್ಬಿಟ್ರು ನಮ್ಮ ಪುರೋಹಿತರು ಬಹಳ ಉದಾರಿಗಳು ನಾರಾಯಣ ಬಾಧ್ಯರು ಅಂತ ಮಾರ್ಕಂಡಾಸ ತಂದೆಯವರು ತುಂಬಾ ಪುಣ್ಯಾತ್ಮರು ಮಹಾ ಇವರು ಅವರು ಪಾಪ ತುಂಬಾ ಬಡವರು ಕಷ್ಟ ಅಂತ ಹೇಳ್ಬಿಟ್ಟು ಅವ್ರ ಮನೆಯಿಂದಾನೇ ಆ ಕಾಲದ್ದು ನಾಲ್ಕು ಎಂಟಾಣಿನ ದುಡ್ಡನ್ನು ಒಂದು ಐದು ಹತ್ತು ತಗೊಂಡು ಹೋಗಿ ಒಂದು ಬಟ್ಟಲು ಇಟ್ಕೊಂಡು ಗೋದಾನಕ್ಕೆ ಅದನ್ನ ಒಂದು ತಗೊಳೋದು ಪಕ್ಕಕ್ಕೆ ಕೊಡೋದು ಮತ್ತೆ ಅದಕ್ಕೆ ಇಡೋದು ಮತ್ತೆ ಇದಕ್ಕೆ ಎಲ್ಲಕ್ಕೂ ಆ ದುಡ್ಡಲ್ಲೇ ವಸ್ತುದಾನ ಗೋದಾನ ಭೂದಾನ ಹಿರಣ್ಯದಾನ ಸಪಿಂಡಿ ಎಲ್ಲವನ್ನು ಮಾಡಿ ಮುಗಿಸ್ಬಿಟ್ಟು ಆಯ್ತುಗಳನ್ನು ಕರ್ಮ ಮುಗಿದುಕೊಳ್ಳೋ ಈ ತಿರೋದಕ ಕೊಟ್ಟಿದ್ದಿಲ್ಲ ವಾಸದಕ ಕೊಟ್ಟಿದ್ದಿಲ್ಲ ಶ್ರದ್ಧೆನ ಕೊಟ್ಟಿದ್ದಿಲ್ಲ ಇದೇ ನೀನು ಪಿತೃ ತೃಪ್ತಿ ಆಗಿದೆ ಹೋಗ ಅಂದ್ಬಿಟ್ರು ಏನ್ ಗರೀಬರಾಗಿದ್ರು ಅವರೇ ಅವ್ರ ಮನೆಯಿಂದ ಇದು ನಾಣ್ಯಗಳನ್ನ ತಗೊಂಡೋಗಿ ಅದನ್ನು ಮಾಡಿಸ್ಬಿಟ್ರು ಅದನ್ನ ಮತ್ತೆ ಅನ್ನೇ ಹಾಕ್ತಾ ಇದ್ರು ಹಾಗೆ ಅದೇ ಕುದುರೆಯಿಂದ ಎಲ್ಲ ದಿಕ್ಕು ಎಲ್ಲ ಪಕ್ಕೆ ಎಲ್ಲ ಎಲ್ಬು ಎಲ್ಲ ಅವಾಂತ ದಿಕ್ಕು ಎಲ್ಲ ಹೊಂದಿಸ್ಬಿಡ್ತಾರೆ ಬೆಂದಿದ್ದಿಲ್ಲ ಮೇಲೆ ಮಲ್ಕೊಂಡ ಕೆಳಗಡೆ ನಿಂತ್ಕೊಂಡ ಮೇಲ್ಗಡೆ ಒದ್ದಾಗ ಬಲಗಡೆ ಹೇಳ್ಗಡೆ ಒದಿಯತ್ತಲ್ಲ ಹೊತ್ತಾ ಹೋದಾಗ ಹಾಗೆ ಅವಾಂತ ದಶಃ ಆಗ್ನೇಯ್ಯಾಜ್ಯ ಪೌರುಷವ ಪಾರ್ಶ್ವಾಶ್ಚೀನಿ ಅವಾಂತರಕ್ಕೆ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಅಂತ ಅದು ಆ ಹೊಟ್ಟೆ ಮೇಲಿರ್ತಕ್ಕಂಥ ಪಕ್ಕೆಗಳಿದೆಯಲ್ಲ ಎಲುಬುಗಳು ಹೀಗೆ ಹೀಗೆ ಇರ್ತಲ್ಲ ಬೆನ್ನಿಂದ ಹೀಗೆ ಬಂದಿರ್ತಲ್ಲ ಅದನ್ನು ಅವಾಂತರ ದಿಕ್ಕು ಭಾವನೆ ಮಾಡ್ಬೇಕಂತೆ ಅದು ಶ್ರುತಿಯ ಸಂಖ್ಯೆ ಮಾಡಿದೆ ಗೊತ್ತದು ಆ ಇಪ್ಪತ್ನಾಲ್ಕು ಉಂಟು ಹದಿನಾಲ್ಕು ಇಪ್ಪತ್ತೆಂಟು ಉಂಟು ಹದಿನಾಲ್ಕು ಅಂತೇನೋ ಮಾಡಿದೆ ಹದಿನಾಲ್ಕು ಹದಿನಾಲ್ಕು ಇರುತ್ತೆ ಅಂತೇನೋ ಮಾಡಿದೆ ಅವುಗಳಲ್ಲಿ ಆ ಬೆನ್ನಿಂದ ಆ ಹೊಟ್ಟೆ ಮೇಲೆ ಈ ಎಲುಬುಗಳು ಹೋಗಿರುತ್ತೆ ಅದಕ್ಕೆ ಪಕ್ಕದಲ್ಲಿ ಅದನ್ನೇ ಆಗ್ನೇಯ ನೈಋತ್ಯ ವಾಯುವ್ಯ ಭಾವನೆ ಮಾಡಿ ಕುದುರೆದು ನಮ್ಮ ಪಕ್ಕೆಗಳನ್ನು ದಿಕ್ಕುಗಳನ್ನು ಭಾವನೆ ಮಾಡಿ ನಾನು ಪಕ್ಕೆಗಳ ರೂಪದಿಂದ ಇಲ್ಲ ಅವಾಂತ ದಿಕ್ಕಾಗಿದ್ದೀನಿ ಪಕ್ಕೆಯಿಂದ ಪೂರ ದಿಕ್ಕು ಈ ಎಲುಬು ಇದರಿಂದ ಒಳಗಿನ ಇನ್ನೊಂದು ಇದರಿಂದ ಆಗ್ನೇಯ ನೈಋತ್ಯ ವಾಯು ಅದನ್ನು ಆಗಿದ್ದೀನಿ ಮಾಡ್ಕೊಳ್ಳಿ ಅದು ಪಾರ್ಶ್ವ ಅನ್ನೋ ಬಿಡಿ ಈ ಭಾಗ ಅಸ್ಥಿಯಿಂದ ಒಳಗಿನ ಪಕ್ಕೆಗಳು ಪಕ್ಕೆ ಭಾಗ ಎರಡು ಮಾಡ್ಕೊಂಡಿದ್ದಾರೆ ಈ ಭಾಗದಿಂದ ನಾಲ್ಕು ದಿಕ್ಕು ಒಳಗಿನ ಪಕ್ಕೆಗಳಿಂದ ಅವಾಂತರ ದಿಕ್ಕು ಅವಾಂತರ ದಿಕ್ಕು ಅಂದ್ರೆ ಅವಾಂತರಿಂದ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ನೀವು ಕೇಳಿದಿರಾ ಪೂರ್ವಕ್ಕೂ ಉತ್ತರಕ್ಕೂ ಮಧ್ಯ ಈಶಾನ್ಯ ಪೂರ್ವಕ್ಕೂ ದಕ್ಷಿಣಕ್ಕೂ ಮಧ್ಯ ಆಗ್ನೇಯ ದಕ್ಷಿಣಕ್ಕೂ ಪಶ್ಚಿಮಕ್ಕೂ ಮಧ್ಯ ನೈಋತ್ಯ ಪಶ್ಚಿಮಕ್ಕೂ ಉತ್ತರಕ್ಕೂ ಮಧ್ಯ ವಾಯುವ್ಯ
ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಅಂತ ಅದು ಇಂಗ್ಲಿಷ್ ಈಸ್ಟ್ ಇಷ್ಟು ಬಿಡ್ತೀರಾ, ಈಸ್ಟ್ ಮಿಸ್ಟ್ ಅಲ್ಲ ಈಸ್ಟ್ ಬೇರೆ ಆಗುತ್ತೆ. ಈಸ್ಟ್ ಇದಕ್ಕೆ ಬ್ರೆಡ್ ಮಾಡೋಕೆ ಈಸ್ಟ್ ಉಪಯೋಗಿಸ್ತಾರೆ, ಆ ಈಸ್ಟ್ ಬೇಡ. ಬ್ರೆಡ್ ಮಾಡೋ ಈಸ್ಟ್ ಅಲ್ಲ ಇದು, ಈಸ್ಟ್ ಬೇರೆ. ಮಾಸಾಶ್ಚ ಅರ್ಧ ಮಾಸಾಶ್ಚ ಪರ್ವಾಣಿ ಸಂಧೇಯ ಸಂಧಿ ಸಾಮಾನ್ಯ. ಹದಿನೆಂಟು ಪಕ್ಕೆಲು ಬಿರುತ್ತೆ ಗುರುಗಳೇ, ಹದಿನೆಂಟು ಪಕ್ಕೆಲು ಬಿರುತ್ತೆ. ಹಾ ಹದಿನೆಂಟು ಪಕ್ಕ, ಅದರಲ್ಲಿ ಶ್ರುತಿಯಲ್ಲೆಲ್ಲ ಕೂಡ ಹೇಳಿದೆ. ವಂಕಯ ಷಡ್ವಿಗೂಷತಿರಸ್ಯ ವಂಕಯ ಶ್ರುತಿ ಷಡ್ವಿಗೂಷತಿರಸ್ಯ ವಂಕಯ ತಾ ಅನಿಷ್ಟೋಚ್ಯಾವಯದ ಗಾತ್ರಂ ಗಾತ್ರಮಸ್ಯಾನೂನಂ ಕೃಣುದಾ ಉವದ್ಯ ಗೋಹಮ 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 ಪಾಠ ಇದೆ. ಆ ಪಾಠವು ಇದೆ, ಉವದ್ಯ ಗೋಹಂ ಪಾಠವು ಇದೆ, ಉವದ್ಯ ಗೋಹಂ ಪಾಠವು ಇದೆ. ಅಸ್ನಾನೇನ ನರಗಳು ಕುಯ್ತಿರಲ್ಲ ಅದ ರಾಕ್ಷಸರಿಗೆ ಕೊಟ್ಬೇಡಿ. ಮನುಷ್ಯ ಶಮಾರ ಅನ್ನ ನಾಳ ಮಾತ್ರ ಕಲಿಬೇಡಿ, ಇದು ಮಾಡಿ ಇದನ್ನ ನಾಳ ಕರ್ಸಬೇಡಿ. ಮಾರ ಬಿಟ್ಟ ಅದು ಕರ್ಸಬೇಡಿ. ಪುರೂಕ ಮನ್ಯಮಾನ ಅದು ಆ ನಾರ ತಂದ್ಕೊಂಡ್ಬಿಟ್ಟು ಇದನ್ನ ಕರ್ಸ ಮಾಡ್ಬಿಟ್ಟೆ ಅಲ್ಲ, ಅದು ಮಹಾರಾಯ ಅದು ಮಾಡ್ಬೇಡಕ ಒಂದು ಸರಿ ಅಂದರೆ ಪುರೂಕ ಮನ್ಯಮಾನ ಮನುಷ್ಯ ಶಮಾರ ಬಿಟ್ಟ ಷಡ್ಡಿಗೂ ಶಕಿರಸ್ಯ ವಂಕಯ ಇಪ್ಪತ್ತ ಆರು ಇದೆಯಂತೆ ಶ್ರುತಿ ಹೇಳ್ತಾ ಇದೆ. ಪಕ್ಕಿಗಳು ಅಮ್ಮ ಎಷ್ಟು ಹದಿನೆಂಟು ಅಂದ್ರಲ್ವಾ, ಅದು ಬಹುಶಃ ಗ್ರಾಮ್ಯ ಕುದುರೆ ಇರಬೇಕು. ಗ್ರಾಮ್ಯ ಕುದುರೆಗೆ ಹದಿನೆಂಟು ಇರಬೇಕು, ಸಿಂಧು ದೇಶಿಯ ಕುದುರೆಗೆ ಇಪ್ಪತ್ತ ಆರು. ಷಡ್ಡಿಗೂ ಶಕಿರಸ್ಯ ವಂಕಯ ಅದು ಕೇದಾರನಾಥ್ ಕುದುರೆ ಇದೆಯಲ್ಲ, ಕೇದಾರನಾಥ್ ಕುದುರೆ ಬದುಕುದ ಅದರ ಬಹುಶಃ ಹದಿನೆಂಟು ಹದಿನಾರು ಇರಬೇಕು. ಮಾಸ ಅಷ್ಟೇ ಅರ್ಧ ಮಾಸ ಮಾಸಗಳು ಅರ್ಧ ಮಾಸಗಳೇ ಅದರ ಪರ್ವಗಳು ಅಂದ್ರೆ ಜನ್ನುಗಳು ಅಂತ. ಹೇಗೆ ಸಂಧಿ ಸಾಮಾನ್ಯ ಮಾಸ ಅರ್ಧ ಮಾಸಕ್ಕೆ ಪೂರ್ಣಿಮೆ ಆದ್ಕೊಳ್ಳೇನೆ ಇನ್ನೊಂದು ಪಕ್ಷ ಶುರು ಆಗುತ್ತೆ, ಅಮಾಸ ಆದ್ಕೊಳ್ಳೆ ಇನ್ನೊಂದು ಮಾಸ ಶುರು ಆಗುತ್ತೆ. ಅದು ಗೆಣ್ಣು, ಅದು ಸಂಧಿ ಜಾಗ. ಇಲ್ಲಿ ಜಾಯಿಂಟ್ ಅಲ್ಲೂ ಸಂಧಿ ಜಾಗ ಇದೆ. ಆದ್ರೆ ಈ ಜಾಯಿಂಟ್ಗಳನ್ನ ಮಾಸ ಅರ್ಧ ಮಾಸ ಅಂತ ಮಾಡ್ಕೊಳ್ಳಿ. ದೇಹದ ಎಲ್ಲ ಜಾಯಿಂಟ್ಗಳನ್ನ ಮಾಸಾರ್ಧ ಮಾಸ ರೂಪವಾಗಿದೆ ಅಂತ ಹೇಳಿ ನಾನು ಆ ರೂಪದವನು ಅಂತ ಮಾಸಾರ್ಧ ಮಾಸ ರೂಪದಿಂದ ಈ ಸಂವತ್ಸರಿಯಾದ ಪ್ರಜಾಪತಿಯಾದ ಶರೀರಕ್ಕೆ ನಾನು ಗಣ್ಣಾಗಿದ್ದೇನೆ ಗಣ್ಣಾಗಿದ್ದೇನೆ ಅಂತ. ಅಹೋರಾತ್ರಿ ಪ್ರತಿಷ್ಠಾ ಅಹೋರಾತ್ರಿಗಳೇ ನೆಲೆಗಳು ಅಂದ್ರು. ಬಹುವಚನ ರಾಜಾಪತ್ಯ ದೈವ ಪಿತ್ರ್ಯ ಮಾನುಷಾಣಿ ಪ್ರತಿಷ್ಠಾ ಪಾದ. ಅಹೋರಾತ್ರಿಗಳೇ ಪದೇ ಪಾದಗಳು ಅಂದ್ಬಿಟ್ರು. ಅಹೋರಾತ್ರಿಗಳು ಬಹುವಚನ ಯಾಕೆ ಹಾಕಿದ್ರೆ ಅಂದ್ರೆ ಅಹೋರಾತ್ರಿಗಳು ಅನೇಕ ಪ್ರಜಾಪತಿಯ ಹಗಲು ಒಂದು ಸಾವಿರ ಯುಗಕ್ಕೆ ಒಂದು ಹಗಲು, ಒಂದು ಸಾವಿರ ಯುಗಕ್ಕೆ ಒಂದು ರಾತ್ರಿ. ಹಾಗೆ ದೇವತೆಗಳಿಗೆ ಉತ್ತರಾಯಣ ಹಗಲು, ದಕ್ಷಿಣಾಯಣ ರಾತ್ರಿ. ಪಿತೃಗಳಿಗೆ ಶುಕ್ಲಪಕ್ಷ ಹಗಲು, ಕೃಷ್ಣಪಕ್ಷ ರಾತ್ರಿ. ಮನುಷ್ಯರಿಗೆ ಉದಯದಿಂದ ಅಸ್ತಮಾನದವರೆಗೆ ಹಗಲು, ಅಸ್ತಮಾನದಿಂದ ಮತ್ತೆ ಉದಯ ಆಗುವವರೆಗೆ ರಾತ್ರಿ. ಹಗಲು ರಾತ್ರಿ ಭಾಗ ಈ ರೀತಿ ಇದೆ. ಸಹಸ್ರಯುಗ ಪರ್ಯಂತ ಆರ್ಯ ಬ್ರಹ್ಮನೋ ವಿಧು. ಹಾಗೆ ದೇವತೆಗಳಿಗೆ ಅಂದ್ರೆ ಏನು, ಪಿತೃಗಳಿಗೆ ಅರ್ಧ ಮಾಸೇ ಅರ್ಧ ಮಾಸೇ ಪ್ರಭು ಎಪ್ಪುರೋ ಉಡಾಶ. ಪಿತೃಗಳಿಗೆ ಮಾಡೋದು ಅಲ್ಲಿ ಹಿಂದೆ ಬರುತ್ತೆ, ಪಿತೃಗಳಿಗೆ ಯಾವಾಗ ಬರುತ್ತೆ. ತಸ್ಮಾದ ಅರ್ಧ ಮಾಸೇ ದೇವ ಇಜ್ಜಂತೆ ದಿವ್ಯ ಕ್ರಿಯತೆ. ಅಮಾವಾಸ್ಯ ದಿವಸ ಪಿತೃಗಳಿಗೆ ಮಾಡ್ತೀವಿ, ತರ್ಪ್ಯಾಮ್ ತರ್ಪ್ಯಾಮ್ ತರ್ಪ್ಯಾಮಿ ಅಂತ ಹೇಳಿ ಎಲ್ಲೂ ನೀರು ಬಿಡಿಸಿ ಅರ್ಪಣೆ ಮಾಡೋದು. ಇವ ಪಿತೃಪಕ್ಷ ಬೇರೆ, ಮಹಾಲಯ ಪಕ್ಷ ಯಾರ್ಯಾರು ಮಾಡ್ತಾರೋ ಪುಣ್ಯಾತ್ಮ ಎಲ್ಲ ಅವ್ರು ಹೇಳ್ತಾರೆ. ಧರ್ಮಶಾಸ್ತ್ರಕಾರರು ನಮ್ಮ ಪೂರ್ವಜರೆಲ್ಲ ಈ ಕನ್ಯಾ ಮಾಸದ ಭಾದ್ರಪದ ಕೃಷ್ಣಪಕ್ಷದಲ್ಲಿ ಅಂತರಿಕ್ಷದ ಸಂಚಾರ ಮಾಡಿ ನಮ್ಮ ಮನೆ ಹತ್ರ ನೋಡ್ತಿರ್ತಾರಂತೆ. ನಮ್ಮ ಮುಂದಿನವರು ನಮ್ಗೇನಾದ್ರು ಕೊಡ್ತಾರಾ ಅಂತ ಕಾಯ್ತಾ ಇರ್ತಾರಂತೆ. ಏನು ಕೊಡಲಿಲ್ಲ ಅಂದ್ರೆ ನಿರಾಶಾ ಪಿತರೋ ಯಾಂತಿ ಶಾಪಂ ಭಕ್ತ ದಿವಂಗತಾಹ ಅಂತಿದೆ. ಅವರು ಪಿತೃ ನೋಡಿ ಹದಿನೈದು ದಿವಸ ನೋಡಿದ್ವಿ, ಏನು ಒಂದು ಎಳ್ಳು ನೀರು ಬಿಡಲಿಲ್ಲ, ಒಂದು ಬ್ರಾಹ್ಮಣರಿಗೆ ಒಂದು ದಕ್ಷಿಣೆ ಕೊಡಲಿಲ್ಲ, ಒಂದು ಊಟ ಹಾಕಲಿಲ್ಲ ಅಂದರೆ ದರಿದ್ರ ಮಗನೇ ನಮ್ಮ ಮಮ್ಮಿ ಹುಟ್ಟಿದ್ದಕ್ಕೆ ನೀನು ಧಾರ ಹೋಗ್ತೀವಿ, ನಿಮಗೆ ಮಕ್ಕಳಾಗದೆ ಇರಲಿ, ನಿನ್ನ ಆರೋಗ್ಯ ಇಲ್ಲದೆ ಇರಲಿ, ನಿನ್ನ ಜೀವನ ಕಷ್ಟ ಅವ್ರಿಗೆ ಶಾಪ ಕೊಟ್ಟು ಹೋಗ್ತಾರೆ ಅಂತ ಹೇಳಿ ಧರ್ಮಶಾಸ್ತ್ರ ಹೇಳುತ್ತೆ. ನಿರಾಶಾ ಪಿತರೋಗ ಪಿತರೋಗತ್ವ ಅದು ನಿಮ್ಮ ಇದು ಪ್ರಕಾರ ಮಹಾದ ಪ್ರಕರಣದ ಓದ್ ನೋಡಿ ಅಲ್ಲಿದೆ. ನಿಮಗೆ ನಿಮಗೆ ವಸುಲಕ್ಷ್ಮಿ ಅಂತ ಹೇಳ್ಕೊಟ್ಟಿದಾರಪ್ಪ ಗುರುಗಳೇ. ಅವರೆಲ್ಲ ಯಾವ್ದಾದ ಲೋಕಗಳಿಗೆ ಹೊಟ್ಟೋಗ್ಬಿಟ್ಟಿರ್ತಾರಲ್ವಾ, ಇನ್ನು ಅಲ್ಲೇ ಎಲ್ಲ ಇರ್ತಾರೆ ಅಂತನಾ?
ಅಭಿಮಾನಿ ದೇವತೆಗಳ ವಿಷಯ ಬರುತ್ತೆ. ನಮ್ಮ ಪಿತೃ ಹೋಗಿರ್ತಾರೆ, ಅದಕ್ಕೆ ಅಭಿಮಾನಿ ದೇವತೆ ಇರ್ತಾರಲ್ಲ ಅವ್ರನ್ನ ಸೆಂಡ್ ಮಾಡ್ತಾರೆ, ಸೆಂಡ್ ಹೋಗ್ರಿ ನಿಮ್ಮ ಇದಕ್ಕೆ ಅಂತ. ದೇವತೆಗಳು ಸ್ವೀಕರಿಸೋದು ಶಾಪ ಕೊಡೋದೆಲ್ಲ ದೇವತೆಗಳು. ಹೌದು, ಆ ದೇವತಾ ಮೂಲಕವಾಗಿ ನಮ್ಮ ಪಿತೃಗಳು ತಲುಪೋದು. ಬರೀ ನಮ್ಮ ಅಪ್ಪನಿಗೆ ಅಜ್ಜನಿಗೆ ಕೊಡಲ್ಲ, ಅಲ್ಲಿ ಅದೃಶ್ವಾತ್ತಾದ ಪಿತೃಗಳು ಅದಕ್ಕೆ ಪೋಸ್ಟ್ ಮ್ಯಾನ್ ಇದ್ದ ಹಾಗೆ ಅವರು ನಿತ್ಯರು, ಅವ್ರ ಕಡೆಯಿಂದ ಅವ್ರಿಗೆ ತಲುಪತ್ತೆ. ಅದಕ್ಕೆ ನಮ್ಮ ಅಪ್ಪ ಸತ್ ನಲವತ್ತು ಸಾಧ ಮಾಡ್ಬೇಕು, ಯಾಕೆಂದ್ರೆ ದೇವತೆಗಳು ನಿತ್ಯವಾಗಿರ್ತಾರೆ, ಅವ್ರ ಮೂಲಕ ಅವ್ರು ಎಲ್ಲೇ ಇದ್ದು ಅವರಿಗೆ ಸ್ವಲ್ಪತ್ತೆ ಸುಖವಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ಮಹಾಲಯ ಪಕ್ಷದಲ್ಲಿ ನಮ್ಮ ಪೂರ್ವಜರಿಗೆ ಏನಾದರೂ ಒಂದು ಒಂದು ಹದಿನೈದು ಒಂದು ದಿವಸ ಮಾಡಿ, ಹದಿನೈದು ದಿವಸವೂ ಮಾಡಿ, ಹತ್ತು ದಿವಸ ಮಾಡಿ, ಎಂಟು ದಿವಸ ಮಾಡಿ, ಐದಾರು ಪಕ್ಷ ತೋರಿಸಿದ್ದಾರೆ. ಹಾ, ಕೊನೆ ಅಮಾವಾಸ್ಯ ದಿವಸ ಆದರೂ ಕೂಡ ಒಂದು ಬ್ರಾಹ್ಮಣ ಕರೆದ್ಬಿಟ್ಟು ಒಂದು ಇಡ್ಲಿ ವಡೆ ಒಂದು ತವ್ವೆ ಒಂದಷ್ಟು ತರಕಾರಿ ಒಂದು ತುಪ್ಪ ಎಣ್ಣೆ ಎಲ್ಲ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸಂಕಲ್ಪ ಮಾಡಿ ಅಷ್ಟೇ ಪಿತೃಪಿತಾಮಹ ಶರ್ಮಣ ಶರ್ಮಾಣ ಶರ್ಮಣ ಶರ್ಮಾಣ ಗೋತ್ರಾ ಸುರ್ದಾಯಿತ ರೂಪಾ ಭವತ್ ಸ್ವಾಹಯಾಮಿ ಭಾವನೆ ಮಾಡಿ ಆಮೇಲೆ ಅವರಿಗೆ ಇದನ್ನು ಮಮ ಅಂತ ಕೊಟ್ಟು ದಕ್ಷಿಣೆ ಇಟ್ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿ ಅವರಿಂದ ಒಂದು ಆಶೀರ್ವಾದ ಮಂತ್ರಾಕ್ಷರ ತಗೊಂಡು ತಲೆ ಹಾಕ್ಕೊಂಡು ಅವ್ರ ಹೋದ್ಮೇಲೆ ನಾವು ಅವತ್ತಿನ ರೊಟ್ಟಿನ ಮುಂದಿಸ್ಬೇಕಾಗತ್ತೆ. ಕುಡಿಯೋದು ತಿನ್ನೋದು ಎಲ್ಲಾ ಪಿತೃಗಳು ಇದನ್ನ ಆ ದೇವತೆಗಳು ಅವರಲ್ಲಿ ಇಟ್ಕೊಂಡ್ ಬಿಟ್ಟಿರ್ತಾರೆ ಅಂತಾನ. ಹೌದೌದು, ಅಲ್ಲಿ ಇರ್ತಾರೆ ಏನು ಶಿಷ್ಯಾಷ್ಟ ಪ್ರತ್ಯಾಷ್ಟ ಎಲ್ಲಿ ಶಿಷ್ಯ ಬರ್ತಾರೆ ಅಂದ್ರೆ ತಾತಾಂಬ ತೃತಯಂ ಸಪತ್ನಿ ಜನ ಮಾತಾ ಮಹಾದಿತ್ರಯಂ ಸ್ವಸ್ತ್ರೀ ಸ್ತ್ರೀ ತನಯಾದಿ ತಾತ ಜನಯ ಸಭ್ರಾತರ ಸ್ವಸ್ತ್ರೀಯ ತಾತಾಂಬಾತ್ಮ ಭಗಿನ್ನ ಪತ್ರ ಸದ್ಗುರು. ನಮ್ಮ ಗುರು ಸತ್ತೋಗಿದ್ರೆ ಆ ಪಿತೃಮಹಲ್ಲಿ ನಿಮ್ಮ ಗುರುಗಳಿಗೂ ಕೊಡಿ, ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತ ಹೋಗಿದ್ರೆ ಅವನಿಗೂ ಕೊಡಿ, ನಿಮ್ಮ ಬಂಧುಗಳಿಗೆಲ್ಲ ಕೊಡಿ. ಸತ್ತೋದವ್ರಿಗೆ ಮಾತ್ರ, ಸತ್ತೋದಂತಹ ಚಿಕ್ಕಮ್ಮ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಮಾವ ಇರ್ಬೋದು, ಆ ಮಾವನ ಮಕ್ಕಳು ಇರ್ಬೋದು, ಅತ್ತೆ ಮಕ್ಕಳು ಇರ್ಬೋದು, ನಮ್ಮ ತಂದೆ ಅಜ್ಜ ಮುತ್ತಜ್ಜ ತಾಯಿ ಅಜ್ಜಿ ಮುತ್ತಜ್ಜಿ ನಮ್ಮ ಮಾತಾಮಹ ಮಾತಾಮಹಿ ನಮ್ಮ ಆರು ಕಾಲುಗಳು ಕೊಡಿ ಅಂತ ಹೇಳಿದ್ದಾರೆ. ಆರು ಕಾಲುಗಳು ಒಳ್ಳೆ ನಿಷ್ಠಾವಂತರಾಗಿ ಮನೆಗೆ ಕೆಲಸ ಮಾಡ್ತಾ ಇದ್ದು ಸತ್ತೋಗಿದ್ರೆ ಅವನಿಗೆಲ್ಲ ಕೊಡಿ ಅಂತ ಹೇಳಿ ಅದು ಮಹಾ ಆಲಯ. ಆಲಯ ಅಂದ್ರೆ ಮನೆ, ದೊಡ್ಡ ಮನೆ ಅದು. ಎಲ್ಲಾ ಪಿತೃಗಳನ್ನು ಹಾಕಿಸ್ಬಿಡ್ತಾರೆ, ಸಮಸ್ತ ಪಿತೃಗಳು. ಅವ್ರಿಗೆಲ್ಲ ಕಾರ್ಮಿಕ ಪಿತೃಗಳು ಹೆಸರು. ನಾವು ದ್ವಾದಶ ಪಿತೃಗಳು ಅಂದ್ರೆ ತಂದೆ ಅಜ್ಜ ಮುತ್ತಜ್ಜ ತಾಯಿ ಅಜ್ಜಿ ಮುತ್ತಜ್ಜಿ ಆಮೇಲೆ ತಾಯಿ ತಂದೆ ಅಜ್ಜ ಮುತ್ತಜ್ಜ ತಾಯಿ ಅಜ್ಜಿ ತಾಯಿ ತಾಯಿ ಅಜ್ಜಿ ಮುತ್ತಜ್ಜಿ ಇವರು ದ್ವಾದಶ ಪಿತೃಗಳು. ಇನ್ನು ಉಳಿದವರೆಲ್ಲ ಕಾರ್ಮಿಕ ಪಿತೃಗಳು, ಕಾರ್ಮಿಕ ಪಿತೃಗಳು ಅಂತ. ಅವ್ರಿಗೆ ಅವ್ರಿಗೆ ಬೇರೆ ಇದು ಆವಾಹನೆ, ಇವ್ರಿಗೆ ಬೇರೆ. ಅವ್ರಿಗೆ ಪೃಥಕ್ ಪೃಥಕ್ ಆವಾಹನೆ. ಅದು ಮೂರು ಬರುತ್ತೆ, ತಂದೆ ಅಜ್ಜ ಮುತ್ತಜ್ಜ ಮೂರು, ತಾಯಿ ಅಜ್ಜಿ ಮುತ್ತಜ್ಜಿ ಮೂರು, ಆಮೇಲೆ ತಾಯಿಯ ತಂದೆ ಅಜ್ಜ ಮುತ್ತಜ್ಜ ಅಜ್ಜಿ ಮುತ್ತ ಅದು ಅವರು. ಈಗ ಹನ್ನೆರಡು ಆಯ್ತು. ಇನ್ನು ಅವರ ಮಕ್ಕಳು, ನಮ್ಮ ಸಹೋದರ ಮಾವನ ಮಕ್ಕಳು, ಅದು ನಮ್ಮ ಅಂಟ ಮೇಲೆ ಸತ್ತೋಗಿದ್ರೆ, ನಮ್ಮ ನೆಂಟರಿಷ್ಟು ಯಾರು ಸತ್ತೋಗಿದ್ರೆ, ಸಪತ್ನಿ ಒಂದು ಮೊದಲ ಹೆಂಡತಿ ಸತ್ತೋಗಿದ್ರೆ ಅದಕ್ಕೂ ಕೊಡ್ಬೇಕು. ಬಹಳ ದೊಡ್ಡದು, 50-60 ಪಿಂಡ ಹಾಕ್ತಾರೆ. ಆ ಪಿಂಡವೆಲ್ಲ ಆಮಲಕ ನೆಲ್ಲಿಕಾಯಿ ಗಾತ್ರದ ಹಾಕ್ರಿ ಅಂತ ಹೇಳ್ತಾರೆ. ನಮ್ಮ ಪೂರ್ವಜರಿಗೆ ಆ ಷಟ್ಪಿಂಡ 12 ಪಿಂಡ ಇದೆಯಲ್ಲ, ಅದನ್ನ ಇದು ಕಿತ್ಲೆ ಹಣ್ಣು, ಕಿತ್ಲೆ ಹಣ್ಣಿನ ದಪ್ಪದಲ್ಲಿ ಹಾಕ್ರಿ ಅಂತಾರೆ. 12 ಪಿಂಡ ಇವ್ರಿಗೆ ಇದು ಪಿಂಡ ಹಾಕ್ಬಿಟ್ಟು ಅವ್ರನ್ನ ಆಶೀರ್ವಾದ ತಗೊಂಡ್ರೆ ನಿಮ್ಗೆ ಆ ಸಂವತ್ಸರವೆಲ್ಲ ಸುಖವಾಗಿ ಆರಾಮ ಆನಂದವಾಗಿರ್ತೀರ, ಅವರ ಆಶೀ ಅನುಗ್ರಹ ಇರುತ್ತೆ ಅಂತ ಆಶಾಸ. ಒಂದೇ ದಿನ ಮಾಡ್ತೀರ, ದಿನಾನು ಮಾಡ್ತೀರಾ? ಅಲ್ಲಿ 15 ದಿವಸ ಮಾಡೋ ಪಕ್ಷ ಇದೆ, 15 ದಿವಸ ಮಾಡೋ ಪಕ್ಷ ಇದೆ. 10 ದಿವಸ ಪಂಚಮಿಯಿಂದ ಅಮಾವಾಸ್ಯವರಿಗೆ, ಅಷ್ಟಮಿಯಿಂದ ಅಮಾವಾಸ್ಯವರಿಗೆ, ದಶಮಿಯಿಂದ ಅಮಾವಾಸ್ಯವರಿಗೆ, ಕೊನೆ ತ್ರಯೋದಶಿ ಅಮಾವಾಸ್ಯೆ, ಬರೀ ಅಮಾವಾಸ್ಯೆ ಅದ, ಬರೀ ಯಾವತ್ತಲ್ಲಿ ಒಂದು ದಿವಸ. ಇಷ್ಟು ಪಕ್ಷ ತೋರಿಸಿದ್ದಾರೆ ಈ ಪಕ್ಷದಲ್ಲಿ. ಇದು ತಿಸ್ರೋಷ್ಟಕ ಇದೆ, ಮಹಾಭರಣಿ, ವ್ಯಸಿಪಾತ, ಆಮೇಲೆ ಪ್ರೇತಬಿದಿಗೆ, ಆಮೇಲೆ ಮಖಾನಕ್ಷತ್ರ, ಇಂಥ ವಿಶೇಷ ದಿವಸಗಳನ್ನು ಹೇಳಿದ್ದಾರೆ ಮಾಡಿ ಅಂತ. ಅದೇ ಸುಪುಷ್ಕರಾಸು ನಂದಾಸು ಶ್ರೀವಾಲ್ಯಾಂ ಭೃಗೋರ್ಧಿನಿ ಕೃತಿಕಾಸು ಮಾಡಬೇಡಿ ಅಂತ ನಿಷೇಧ ಮಾಡಿದ್ದಾರೆ. ಶುಕ್ರವಾರ ಮಾಡಬೇಡಿ, ಮಂಗಳವಾರ ಮಾಡಬೇಡಿ, ಬರೀ ಒಂದೊಂದು ದಿವಸ ಮಾಡೋರು, ಬರೀ ಒಂದೊಂದು ದಿವಸ ಮಾಡೋರು. ಶುಕ್ರವಾರ ಮಂಗಳವಾರ ಮಹಾಲಯ ಮಾಡಬಾರ್ದು. ಸುಪುಷ್ಕರ ಕೃತಿಕಾ ವಿಶಾಖ ಕೃತಗಳು ಮಾಡಬಾರ್ದು. ಶೂನ್ಯ ತಿಥಿ ಅನ್ಸದ ಕರ್ಸ ಯಾಕೆ ಶೂನ್ಯ ತಿಥಿ ಅಂದ್ರೆ, ಇವತ್ತು ಯಾವ ತಿಥಿಪ? ಸಪ್ತಮಿ ಶ್ರಾದ್ದ ನಿನ್ನೆ ಆಗ್ಬಿಟ್ಟು ಆ ಅಷ್ಟಮಿ ಶ್ರಾದ್ದ ನಾಳೆ ಆಗ್ಬಿಟ್ಟು ಸಪ್ತಮಿ ಶೂನ್ಯ ಆಗುತ್ತೆ. ಹೌದು, ಯಾವ ತಿಥಿ ಅಪರಾಹ್ನಕ್ಕೆ ಇರೋದಿಲ್ವೋ ಅದು ಶೂನ್ಯ ತಿಥಿ ಅನ್ನಿಸ್ಕೊಳತ್ತೆ. ಆದ್ರೆ ಸತ್ತರ ತಿಥಿ ಇರುತ್ತೆ. ಇವತ್ತಿನ ಶ್ರಾದ್ದಕ್ಕೆ ಶೂನ್ಯ ಇದೆ, ಅಲ್ಲಿ ಸಪ್ತಮಿ ಶ್ರಾದ್ದ ಮಾಡೋರು ಆ ಷಷ್ಠಿ ದಿನ ಮಾಡ್ಬೇಕು.
ಹಾಗೆ ಆಯ್ತಮ್ಮ 8 ಗಂಟೆ ಆಯ್ತು 9 ಗಂಟೆ ಆಯ್ತು ನಾಳೆ ಮುಂದೆ ಕೇಳ್ತೀನಿ.